ಬಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಶಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಮುಂಗಾರು ಮಳೆಯೇ, ಇನ್ನು ನಿನ್ನ ಹನಿಗಳಲ್ಲಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ, ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ. ಎದೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು, ಅರೆದು ಹೆಸರ ಕಾಮನ ಬಿಲ್ಲು ಏನು ಮಾಡಿಯೋ. ಮುಂಗಾರು ಮಳೆ ನಿನ್ನ ಹನಿಗಳ ಲೀಲೆ, ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ, ಯಾರ ಉಸಿರಲ್ಯಾರ ಹೆಸರು ಯಾರು ಬರೆದರೋ. ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲರಳುವುದೋ, ಯಾರ ಪ್ರೇಮ ಪೂಜೆಗೆ ಮುಡಿಪೋ ಯಾರು ಬಲ್ಲರು. ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ. ಒಲವ ಚಂದ ಮಾಮ ನಗುತ ಬಂದ ಮನದಂಗಳಕ್ಕೆ, ಪ್ರೀತಿ ಬೆಳಕಿನಲ್ಲಿ ಹೃದಯ ಹೊರಟಿದೆ ಮೆರವಣಿಗೆ, ಅವಳ ಪ್ರೇಮ ದೂರಿನ ಕಡೆಗೆ ಪ್ರೀತಿ ಪಯಣವೋ. ಪ್ರಳಯ ದೂರಿನಲ್ಲಿ ಕಳೆದು ಹೋಗೋ ಸುಖವ ಇಂದು, ನಾದೆ ಪಡೆದುಕೊಂಡು ಹೊಸ ಜನ್ಮವೋ. ಮುಂಗಾರು ಮಳೆಯೇ, ನಿನ್ನ ಹನಿಗಳಲ್ಲಿ ನಮಸ್ಕಾರ. ಎಲ್ಲ ಬಿ ಎಚ್ ಎಫ್ ಕನ್ನಡ ರೇಡಿಯೋ ಕೇಳುಗರಿಗೂ ಆತ್ಮೀಯ ಸ್ವಾಗತ. ನಾನು ನವೀನ್ ಸುನಾಯ್. ಇವತ್ತಿನ ನಮ್ಮ ಕಾರ್ಯಕ್ರಮ ಮನಸೋರೆಗೊಳಿಸಿದ ಮನೋಮೂರ್ತಿ. ನಮ್ಮ ಜೊತೆ ಇವತ್ತಿದ್ದಾರೆ ನನ್ನ ಪ್ರೀತಿಯ ಹುಡುಗಿ, ಅಮೃತಧಾರೆ, ಮುಂಗಾರು ಮಳೆಯಂತಹ ಯಶಸ್ವಿ ಕನ್ನಡ ಚಿತ್ರಗಳಿಗೆ ಸಂಗೀತ ನಿರ್ದೇಶಿಸಿದ ಮನೋಮೂರ್ತಿಯವರು. ಮನೋಮೂರ್ತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಮನೋಮೂರ್ತಿಯವರು, ಹೇಗಿದ್ದೀರಾ? ಹೇಗ್ ನಡೆದಿದೆ ಲಾಕ್ಡೌನ್ ಜೀವನ? ಆಮೇಲೆ ಏನೇನು ಸಂಗೀತ ಮಾಡ್ತಾ ಇದ್ದೀರಾ? ಅದನ್ನು ಬಿಟ್ಟು ಬೇರೆ ಏನೇನು ಕೆಲಸಗಳನ್ನು ಮಾಡ್ಕೊಂಡಿದ್ದೀರಾ?
ಲಾಕ್ ಡೌನ್ ಇಟ್ಸ್ ಬಿಕಮ್ ಇದು ವರ್ಚುವಲ್ ಆಗ್ಬಿಟ್ಟಿದೆ ಎಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಇನ್ಕ್ಲೂಡಿಂಗ್ ಇವಾಗ ಮಾಡ್ತಿರೋದನ್ನು ಏನು ಲಾಸ್ಟ್ ಫ್ಯೂ ಎಷ್ಟು ಕಾನ್ಸರ್ಟ್ಸ್ ಮಾಡಿದ್ದು ಎಲ್ಲ ಇನ್ನು ವರ್ಚುವಲ್ ಆಗಿ ಮಾಡಿದ್ದು. ಇದು ಅಕ್ಕ ಕಾನ್ಸರ್ಟು, ನಾವಿಕ ಕಾನ್ಸರ್ಟು, ಆಮೇಲೆ ಬೇರೆ ಇದು ಇಟ್ ವಾಸ್ ಆಲ್ ಇನ್ನು ವರ್ಚುವಲ್. ಅಂದರೆ ನಾವು ಸೇಫ್ ಆಗಿರ್ಬೇಕು ಅಷ್ಟೇ. ದಿಸ್ ನಥಿಂಗ್ ವಿ ಕ್ಯಾನ್ ಡೂ ಅಂಟಿಲ್ ಇದು ಇನ್ ಅಂಟಿಲ್ ಇಟ್ ಗೆಟ್ಸ್ ಟು ಸಮ್ ಸಾರ್ಟ್ ಆಫ್ ನಾರ್ಮಲ್ ಲೈಫ್. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಅಂಟಿಲ್ ದೆನ್ ವಿ ಹ್ಯಾವ್ ಟು ಡೂ ದ ಬೆಸ್ಟ್. ಸೇಮ್ ಲಾಕ್ಡೌನ್ ಸಿಚುವೇಶನ್ ಲೈಕ್ ತಾವೆಲ್ಲ ಇದಿರಲ್ಲ ಹಂಗೇನೆ. ಅಂದ್ರೆ ಈ ಲಾಕ್ಡೌನ್ ಕನ್ಸರ್ಟ್ ಗಳನ್ನು ನೀವು ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ, ಮುಂಚೆ ಲೈವ್ ಕನ್ಸರ್ಟ್ ಎಷ್ಟು ಇರ್ತಿತ್ತು ಹಾಗೇನೆ. ಲಾಕ್ಡೌನ್ ಯುನೋ ಜಾಸ್ತಿ ಟೈಮ್ ಸಿಗತ್ತೆ ಮನೆಯಲ್ಲಿ, ಇನ್ ಯುವರ್ ಆಫೀಸ್ ವೇರ್ ಎವರ್ ಇರ್ತಿರೋ ಯು ಗೆಟ್ ಮೋರ್ ಟೈಮ್. ಯಾಕಂದ್ರೆ ಹೊರಗಿರೋ ಟೈಮ್ ಕಮ್ಮಿ ಆಗುತ್ತೆ, ವಿಚ್ ಆಬ್ವಿಯಸ್ಲಿ ಆಟೋಮ್ಯಾಟಿಕಲಿ ಮೀನ್ಸ್ ಯು ಗೆಟ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ ಮ್ಯೂಸಿಕ್ ಆರ್ ವರ್ಕ್ ಆರ್ ವಾಟ್ ಎವರ್. ಸೊ ಮ್ಯೂಸಿಕ್ ಅಂದಾಗ ಈಗೇನಾದ್ರೂ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದೀರೋ ಅಥವಾ ಬೇರೆ ಏನೋ ಮ್ಯೂಸಿಕ್ ನಡೆಸ್ತಿದ್ದೀರೋ, ಏನ್ ಮಾಡ್ತಾ ಇದ್ದೀರಿ ಮನೋಹರ್ತಿಯವರೇ? ಇಲ್ಲ ಸಿನಿಮಾ ಮ್ಯೂಸಿಕ್ ಏನೆ, ಇನ್ನು ಫಿಲ್ಮ್ ಮ್ಯೂಸಿಕ್ ಆಕ್ಚುಲಿ ಇವಾಗ ಆನ್ ಗೋಯಿಂಗ್. ಒನ್ ಫಿಲ್ಮ್ ಆಗ್ಲೇ ಫಿನಿಶ್ ಆಗಿ ಅಲೆವ ಮೋಡ ಅಂತ, ಅದು ಅದ್ರದ್ದು ಒಂದು ಒನ್ ಸಾಂಗ್ ನಾನು ರಿಲೀಸ್ ಮಾಡಿದೆ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಬೌಟ್ ಒನ್ ಮಂತ್ ಅಗೋ. ಅಲೆವ ಮೋಡ ಅಂತ ಅದು ಆಕ್ಚುಲಿ ಫಿಲ್ಮ್ ಫಿನಿಶ್ ಆಗ್ಬಿಟ್ಟಿದೆ. ಇನ್ನು ಫಿಲ್ಮ್ ಫಿನಿಶ್ ಆಗಿ ದೇವರ್ ಅಬೌಟ್ ಟು ಗೆಟ್ ಸೆನ್ಸರ್, ಆಮೇಲೆ ರಿಲೀಸ್ ಮಾಡೋಕೆ ಏನು ಪ್ರಿಪರೇಷನ್ಸ್ ಅಂತ ಹೊರಟಿದ್ರು ಕೋವಿಡ್ ಬಂದ್ಬಿಡ್ತು. ದಟ್ ಹೋಲ್ ಥಿಂಗ್ ಈಸ್ ಶಟ್ ಡೌನ್ ಅಲ್ಲಿ. ಆಮೇಲೆ ಇನ್ನು ಎರಡು ಫಿಲ್ಮು ಇನ್ನು ಒಂದು ಫಿಲ್ಮ್ ಶುರು ಆಗಿ 70% ಶೂಟಿಂಗು ಮುಗ್ದೋಗಿದೆ, ಸಾಂಗ್ಸ್ ಎಲ್ಲ ಮುಗ್ದೋಗಿದೆ, ದಟ್ ಹಸ್ ಸ್ಟಾಪ್ಡ್. ಆ ಮೂವಿ ಹೆಸರು ಇವಾಗ ಸದ್ಯಕ್ಕಿರೋದು ಭಾನುವಾರ ಶಾಸ್ತ್ರ ಸೋಮವಾರ ಧಾರೆ. ಬಟ್ ಅದು ಕಾಮಿಡಿ ಮೂವಿ ಅಲ್ಲ, ಕಾಮಿಡಿ ಥ್ರೆಡ್ ಇದೆ, ಇಟ್ಸ್ ಆಕ್ಚುಲಿ ರೊಮ್ಯಾಂಟಿಕ್ ಥ್ರಿಲ್ಲರ್ ಅದು. ದೆನ್ ಇನ್ನೊಂದು ಮೂವಿ ಸಂಭ್ರಮ ಅಂತ ಒಂದು ಮೂವಿ, ಅದು ದೇ ಫಿನಿಶ್ 25% ಶೂಟಿಂಗ್, ಆಮೇಲೆ ನಿಂತೋಗಿದ್ದಾರೆ ಬಿಕಾಸ್ ಆಫ್ ದಿಸ್. ಬಟ್ ಸಾಂಗ್ಸ್ ಎಲ್ಲ ಮುಗ್ದಿದೆ. ಸೊ ಹಿಂಗೆ ಅಂಡ್ ಐ ಆಮ್ ಡೂಯಿಂಗ್ ತುಳು ಮೂವಿ, ಯುನೋ ಮೈ ಫಸ್ಟ್ ತುಳು ಮೂವಿ. ಐ ಆಮ್ ವರ್ಕಿಂಗ್ ವಿತ್ ಡೈರೆಕ್ಟರ್ ಕಾಲ್ಡ್ ವಿರೇಂದ್ರ ಶೆಟ್ಟಿ ಅಂತ, ಐ ಆಮ್ ಡೂಯಿಂಗ್ ದ ತುಳು ಮೂವಿ. ವೆರಿ ಇಂಟ್ರೆಸ್ಟಿಂಗ್ ಸರ್, ದಿಸ್ ಗೋಯಿಂಗ್ ಆನ್ ಗೋಯಿಂಗ್ ವರ್ಕ್. ಅಂದ್ರೆ ಇದು ಇಷ್ಟೆಲ್ಲ ಹೇಳಿದ್ರಲ್ಲ ಅದೆಲ್ಲ ಸಿನಿಮಾ ಕನ್ನಡ ಸಿನಿಮಾಗಳೇನ? ಹೌದು, ಈ ಮೂರು ಕನ್ನಡನೇ. ಓನ್ಲಿ ತುಳು ಇದು ಒನ್ ಮೂವಿ ಇದೆ ತುಳು. ಶುರು ಆಗಿ ಅದು ಇವಾಗ ಸಾಂಗ್ಸ್ ಆಗ್ತಾ ಇದೆ. ಶೂಟಿಂಗ್ ಅಕ್ಟೋಬರ್ 30th ಶುರು ಮಾಡ್ತಾರೆ. ಆ ಮೂವಿ ಹೆಸರು ಮಹೇಶ ಮನೀಷಾ, ಮನೀಷಾ ಮಹೇಶ ಸಮಥಿಂಗ್ ಲೈಕ್ ದಟ್. ಅದು ತುಳು ಮುಂಚೆ ರಿಲೀಸ್ ಮಾಡ್ತಾರೆ, ಆಮೇಲೆ ಕನ್ನಡ ಅಲ್ಲೂ ಡಬ್ ಮಾಡ್ತಾರೆ. ತುಳು ಭಾಷೆಯ ಚಿತ್ರ, ತುಳು ಭಾಷೆಯ ಚಿತ್ರ. ಹೌದು, ಇತ್ತೀಚೆಗೆ ತುಳು ಸಿನಿಮಾಗಳು ತುಂಬಾ ಮಾರ್ಕೆಟ್ ಚೆನ್ನಾಗಿದೆ ಅನ್ಸುತ್ತಲ್ಲ ಮನೋಮೂರ್ತಿ ಅವರೇ? ಅಲ್ಲಿ ಬಹಳ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಡೋಂಟ್ ನೋ ಎನಿಥಿಂಗ್ ಅಬೌಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ತುಳು. ಆಲ್ ಐ ನೋ ಇಸ್ ಯೂರು ಇಸ್ ಅ ವೆರಿ ಗುಡ್ ಫಿಲ್ಮ್ ಮೇಕರ್. ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ಹಿಮ್. ಅವ್ರದ್ದು ಐ ಹ್ಯಾಡ್ ಸೀನ್ ಇನ್ ಪ್ರೀವಿಯಸ್, ಆಕ್ಚುಲಿ ಅವ್ರದ್ದು ಇನ್ ಪ್ರೀವಿಯಸ್ ಕನ್ನಡ ಮೂವಿ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಇಟ್ ಡಿಂಟ್ ಡೂ ಸೋ ವೆಲ್ ಇನ್ ಬೆಂಗಳೂರಲ್ಲಿ, ಬಟ್ ಇನ್ ಮ್ಯಾಂಗ್ಳೂರ್ ಇಟ್ ಡಿಡ್ ವೆಲ್. ಅದು ಸವರ್ಣ ದೀರ್ಘ ಸಂಧಿ ಅಂತ ಒಂದು ಮೂವಿ, ದಟ್ ಹೀಸ್ ದ ಡೈರೆಕ್ಟರ್ ಆಫ್ ದಟ್, ವೀರೇಂದ್ರ ಶೆಟ್ಟಿ ಅಂತ. ಹೀಸ್ ಅ ವೆರಿ ಗುಡ್ ಫಿಲ್ಮ್ ಮೇಕರ್. ಸೊ ದಟ್ಸ್ ವೈ ಐ ಅಗ್ರಿ ಟು ವರ್ಕ್ ವಿತ್ ಹಿಮ್ ಆನ್ ತುಳು ಆನ್ ತುಳು ಮೂವಿ. ಕನ್ನಡ ಡಬ್ ಮಾಡ್ತಾರಂತೆ, ಬಟ್ ಸಮ್ ಟೈಮ್ ಇನ್ ಫ್ಯೂಚರ್ ಡೇಟ್. ತುಂಬಾ ಖುಷಿ ಆಯ್ತು ಮನೋಮೂರ್ತಿ ಕೇಳಿ. ಬನ್ನಿ ಈಗ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ತಯಾರಾದಂತ ಒಂದು ಒಳ್ಳೆ ಹಾಡನ್ನು ಕೇಳೋಣ.
ಹರೇ ಕೇಳುವರಿಗೆ ತುಂಬಾ ಆಸಕ್ತಿ ಇರುತ್ತೆ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಸ್ವಲ್ಪ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೆ ತಿಳಿಸ್ಕೊಳ್ಳಿ ಸರ್. ಯಾವ ಊರಿನವರು, ನಿಮ್ಮ ಶಾಲಾ ಕಾಲೇಜ್ ಶಿಕ್ಷಣ ಎಲ್ಲ ಎಲ್ಲಿ ಮುಗಿಸಿದ್ರಿ, ಆಮೇಲೆ ಏನ್ ಮಾಡಿದ್ರಿ, ಸಂಗೀತಕ್ಕೆ ಹೆಂಗ್ ಬಂದ್ರಿ, ಈಗೆಲ್ಲಿದ್ದೀರಿ? ಓಕೆ, ಇಲ್ಲ ಸುಮ್ನೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಅಲ್ಲ ಬ್ರೀಫ್ ಆಗಿ ಹೇಳಿ. ನಾನು ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬೆಂಗಳೂರು. ಓಹೋ, ಬೆಂಗಳೂರಿನವರೇ ನೀವು? ಬೆಂಗಳೂರಲ್ಲೇ ಬಾರ್ನ್ ಇನ್ ಕೆ ಸಿ ಜನರಲ್ ಹಾಸ್ಪಿಟಲ್ ಇನ್ ಮಲ್ಲೇಶ್ವರ. ನಮ್ಮ ಫಾದರ್ ಅಲ್ಲೇನೆ ಯಾವಾಗ್ಲೂ ಕೆಲಸ ಮಾಡ್ತಿದ್ರು. ಈ ಹೊಸ ಡಾಕ್ಟರ್ ಇದೆ ಕೆ ಸಿ ಜನರಲ್ ಹಾಸ್ಪಿಟಲ್ ಇನ್ ಮಲ್ಲೇಶ್ವರ. ಐ ಡೋಂಟ್ ನೋ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಲ್ವಾ ಅದು ಅಲ್ಲಿದೆ. ಅಂಡ್ ಐ ಗ್ರೋ ಅಪ್ ಇನ್ ಬ್ಯಾಂಗ್ಳೂರ್ ಅಂಟಿಲ್ ನಾನು ಯು ವಿ ಸಿ ಎಂಜಿನಿಯರಿಂಗ್ ಕಾಲೇಜ್ ಮುಗಿಸೋವರೆಗೂ ಐ ಗ್ರೋ ಅಪ್ ಇನ್ ಬ್ಯಾಂಗ್ಳೂರ್. ಇದು ಲಿಂಕ್ ರೋಡ್ ಮಲ್ಲೇಶ್ವರಂ ಅಂತಿದೆ, ಮಲ್ಲೇಶ್ವರಂ ಅಲ್ಲಿ ಮೋಸ್ಟ್ಲಿ ಅಲ್ಲೇನೆ. A little bit in Kumara Park. Amele, when I was growing up, my grandparents, okay, my father or parents, so they were in NR colony in Pasungadi.
ಸೊ ನಾ ಅಲ್ಲಿಗೆ ಐ ಯೂಸ್ ಟು ಗೋ ಲಾಟ್ ಅಂಡ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಆಲ್ಮೋಸ್ಟ್ 50-50 ಅಂತ ಹೇಳ್ಬೋದು, ಬಟ್ ಮೋಸ್ಟ್ಲಿ ಮಲೇಶಿಯಂ ಅಂಡ್ ಯುನೋ ಮೇ ಬಿ 60% ಅಂಡ್ 40% ಬಸವನಗುಡಿ ಎನ್ ಆರ್ ಕಾಲೋನಿ. ಆಮೇಲೆ ಕಾಲೇಜ್, ಸ್ಕೂಲ್ ಕಾಲೇಜ್ ನಾನು ಪ್ರೈಮರಿ ಎಲಿಮೆಂಟ್ರಿ ಸ್ಕೂಲ್ ಐ ವೆಂಟ್ ಟು ಕ್ಲೂನಿ ಕಾನ್ವೆಂಟ್ ಅಂತ, ಇಟ್ಸ್ ಇನ್ ಮಲೇಶಿಯಂ. ಇಂಟ್ರೆಸ್ಟಿಂಗ್ಲಿ ರಾಧಿಕಾ ಪಂಡಿತ್ ಇಸ್ ಫ್ರಮ್ ದಟ್ ಸೇಮ್ school, but of course she's a couple of one generation or two generations away from me. Ali fifth grade vargu, the fifth standard vargu, amele then I moved to St. Joseph's middle school and then high school. Amele college madiddu in PUC in a national college alli, and then I did engineering in UVC. Idu Bangalore alle na? ಎಲ್ಲ ಬೆಂಗಳೂರು, ಯು ವಿ ಸಿ ಇರೋದು ಬೆಂಗಳೂರಲ್ಲೇ, ಕೆ ಆರ್ ಸರ್ಕಲ್. ಮತ್ತೆ ಅವಾಗ ದಟ್ ವಾಸ್ ಒನ್ ಆಫ್ ದಿ ಫೋರ್ ಎಂಜಿನಿಯರಿಂಗ್ ಕಾಲೇಜಸ್ ಅಷ್ಟೇ ಬೆಂಗಳೂರಲ್ಲಿ. ಎಂಜಿನಿಯರಿಂಗ್ ಮಾಡಿದ್ದೆ ನೀವು? ನಾನು ಎಲೆಕ್ಟ್ರಿಕಲ್ ಅಲ್ಲಿ ಮಾಡಿದ್ದೆ ಎಂಜಿನಿಯರಿಂಗ್, ಬಟ್ ದೆನ್ ಐ ಸ್ವಿಚ್ ಕಂಪ್ಲೀಟ್ಲಿ. ಆ ಕಾಲದಲ್ಲೆಲ್ಲ ವೆನ್ ಎಲೆಕ್ಟ್ರಿಕಲ್ ವಾಸ್ ಸಪೋಸ್ ಟು ಬಿ ದ ಯುನೋ ದ ಪ್ರೀಮಿಯಂ into. So, ನಮ್ಗೇನ್ ಗೊತ್ತಿಲ್ಲದೆ ಮಾಡಿದ್ದು. ಅಂಡ್ ಎಲೆಕ್ಟ್ರಾನಿಕ್ಸ್ ಇನ್ನೂ ಸ್ಟಾರ್ಟೇ ಮಾಡಿರ್ಲಿಲ್ಲ ಅವಾಗ, ದೇ ಸ್ಟಾರ್ಟೆಡ್ ದ ನೆಕ್ಸ್ಟ್ ಇಯರ್. ಸೊ ಬಟ್ ಯು ಸಿ ಅಲ್ಲೇ ಮಾಡಿದ್ದು ನಾನು ಎಂಜಿನಿಯರಿಂಗು. ಅಂಡ್ ದೆನ್ ಎಟ್ ದಟ್ ನಾನು ಆಕ್ಚುಲಿ ಪಿ ಯು ಸಿ ಟೈಮಲ್ಲಿ ಅಂಡ್ ದ ಬಿಗಿನಿಂಗ್ ಆಫ್ ಮೈ ಫಸ್ಟ್ ಇಯರ್ ಎಂಜಿನಿಯರಿಂಗ್ ಅಲ್ಲಿ ಐ ಸ್ಟಾರ್ಟೆಡ್ ಅ ಗ್ರೂಪ್. ಇಟ್ ವಾಸ್ ಬೇಸಿಕಲಿ ಯುನೋ ಅ ಪಾಪ್ ಗ್ರೂಪ್, ಇಂಗ್ಲಿಷ್ ಸಾಂಗ್ಸ್ ಪರ್ಫಾರ್ಮ್ ಮಾಡ್ತಿದ್ರಿ, ಯುನೋ ಲೈಕ್ Beatles, you know, rock and roll songs, and pop songs. And I was the drummer, you know, so that's my basic... okay. Andre, Ringo Starr influenced on you? Absolutely. He was my idol. Apparently, you know, there was no video, nothing. So I used to listen a lot. Mate, LP smele, idra thala, a drum set... picture I tried to figure out hang that birthday. I learned on my own everything, you know. Playing drums. So then nanu Beatles do, I'm a very big fan of Beatles, hagai bitu kelta nimge, still listen to Beatles songs. Even my daughter, man, you know, my daughter is a big fan of Beatles. She's probably Usha or mate Kesamya or age, you know, she is a big fan of Beatles because their melodies are very good. Very much. So we used to perform in different venues, you know. Avagella there used to be these things called jam sessions anta, and we performed on stage in some in a music fests adu idu ella. A lot we performed, a lot, but I was too much too much into that than engineering. So third year engineering ali I had a problem. I was not able to advance that year. So my father, he took away the drum set. He took away my drum set, and then but that was all fine. I will finish agi. Of course I concentrated, you know, more on my studies. Dadmele then I applied for my you know, for doing computer science in US, and the visa la thodake it took another 2 years time. In the meantime, I was doing something there. I was in BITS Pilani, in the Birla Institute of Technology Pilani. Well, finished madlilla, but I was there for a year and a half, and then I came to US, and then I went to University of California in Berkeley, mate Davis. I went here, and then I also during my job I was also doing my computer science at Stanford University. And so all this time, no, I never stayed away from music. In fact, you know, early 80s, early, I took 2 years of tabla lessons from Zakir Hussain. Just for, I'm not a good tabla player, I think, don't get me wrong. But just I was interested. I was still trying to find out, you know, what it is I want to do in music. All I know is nange I was very, very much interested in music. And then I realized that, you know, it's probably the composition
that I'm interested in, you know, composing. Actually, even when I was, you know, growing up, I started listening and thinking about the music I'm listening to since I was a child. So, and I have some of my famous, some of my favorite, you know, inspirations, you know, comes from, you know, music directors of the yesteryear. Nimgella gottideyallo ana gottella. For example, in Kannada, nalli, you know, Vijay Bhaskar anta. Okay, and in Hindi, in those days, actually, the most of the music we would hear would be Hindi. Yakandre iddid erade radio station, Radio Ceylon and Vivid Bharati. Okay, so avaru just Hindi music play maartidru, only Hindi music, only one hour a week or something on All India Radio Kannada songs. But namdu Kannada songs, the source would be more. ನಮ್ಮನೆ ಎದುರುಗಡೆ ಒಂದು ಧೋಬಿ ಅಂಗಡಿ ಇತ್ತು. ಸೊ ಎವ್ರಿ ಸಂಡೇ ಲೌಡ್ ಸ್ಪೀಕರ್ ಅಲ್ಲಿ ದೇಲ್ ಸ್ಟಾರ್ಟ್ ಪ್ಲೇಯಿಂಗ್ ಯು ನೋ ಕನ್ನಡ ಸಾಂಗ್ಸ್. ಸೊ ಯು ನೋ ದಟ್ ವಾಸ್ ದಟ್. ಬಟ್ ಹಿಂದಿನಲ್ಲಿ ಯು ನೋ ಶಂಕರ್ ಜೈಕಿಶನ್, ಮದನ್ ಮೋಹನ್, ಗೋಪಿ ನಾಯರ್ ಅಂಡ್ ಎಸ್ ಡಿ ಬರ್ಮನ್, ಯು ನೋ ದೀಸ್ ಆರ್ ಮೈ ಫೋರ್ ಯು ನೋ ಇನ್ಸ್ಪಿರೇಷನ್ಸ್, ಪೀಪಲ್ ದಟ್ ಐ ಲುಕ್ ಅಪ್ ಟು. ಈಗ ಮನೋಮೂರ್ತಿ ಅವರದ ಇನ್ನೊಂದು ಹಾಡನ್ನು ಕೇಳೋಣ. ಅಲೆವಾ ಮೋಡವಳು ದಿನವೂ ಕಾಡುವವಳು, ಅವಳನೆ ಅರಸುತ್ತ ಮನೆಯನೆ ಮರೆತೆನು, ಅವಳಿಗೆ ತಿಳಿಸುವಿರೇನು ಎದೆಯಾಳದಲ್ಲಿ ಅವಳ ವಿಳಾಸ ಬಿಡಿಸಿ ಹೇಳಬೇಕೆ ಒಲಿದ ಮೇಲೆ ನಾನು ಅಲೆವಾ ಮೋಡವಳು ದಿನವೂ ಕಾಡುವವಳು, ಅವಳನ ಅರಸುತ್ತ ಮನೆಯನ ಮರೆತೆನು, ಅವಳಿಗೆ ತಿಳಿಸುವಿರೇನು. ಎದೆಗೊರಗಿ ಎಣಿಸುವೆನು ಅಡಗಿರುವ ಬಯಕೆಗಳ, ಸಿಗಲೇ ಕೈಗೆ ಮೊದಲು ಜಗಳ ಉಂಟು ಬಹಳ, ಮನಗಾಣಬಲ್ಲಿ ಅವಳ ಇರಾದೆ ಸಿಗದೆ ತಾನೆ ಏನು ಕರೆದ ಕಾಡುವವಳು, ಅವಳನ ಅರಸುತ ಮನೆಯನ ಮರೆತೆನು, ಅವಳಿಗೆ ತಿಳಿಸುವಿರೇನು. ಪುಟಗಳಲ್ಲಿ ಪದವಿರದ ಬರವಣಿಗೆ, ಕರುಳ ಬಳ್ಳಿಯೊಂದು ಬಿಡದೆ ಸೆಳವ ಹಾಗೆ ನಡುದಾರಿಯಲ್ಲಿ ಹಸಿರು ನಿಶಾನೆ ಕಳೆದುಕೊಳ್ಳಲಾರೆ ಪಡೆದ ಮನದಿ ಮೂಕದಿಗಿಲು
ಮಮತೆಯ ಮಡಿಲನು ಬಯಸುತ್ತಲೆವೆನು ಕರೆಯಿದು ತಲುಪುವುದೇನು ನದಿ ತೀರದಲ್ಲಿ ಅಲೆಯ ನಿನಾದ ಮರಳಿ ಹೋಗಲಾರೆ ಇಳಿದ ಮೇಲೆ ನಾನು ಅಲೆವ ಮೋಡವಳು ದಿನವೂ ಕಾಡುವವಳು ಅವಳನ್ನು ಅರಸುತ ಮನೆಯನ್ನು ಮರೆತೆನು ಅವಳಿಗೆ ತಿಳಿಸುವಿರೇನು ವೆಲ್ಕಮ್ ಬ್ಯಾಕ್ ನಿಮ್ಮ ಹಾಡುಗಳನ್ನ ಕೇಳಿದಾಗ ಇನ್ಫ್ಲೂಯೆನ್ಸ್ ಗೊತ್ತಾಗ್ತದೆ ಸರ್ ಹಾಗಾಗಿ ಎಸ್ಪೆಷಲಿ ನೀವು ಹೇಳಿದಂಗೆ ಎಸ್ ಡಿ ಬರ್ಮನ್ ಇನ್ಫ್ಲೂಯೆನ್ಸ್ ಅಬ್ಸೊಲ್ಯೂಟ್ಲಿ ಅದಕ್ಕೆ ನಾನು So then in 1990s alli I got together with I composed nanu I used to compose all these yeno tare I call them scratches they're like demo tunes and I would just compose it in my piano on keyboard and record it and keep it atara so I decided that about for 6 or 8 of those songs I'll make an album independent album anta so I caught hold of a couple of singers in the USL ne obru ram prasad anta amele there were a few other singers itkondo I made a producer first album kannada ali adu it was called prema gana that was my very first album idu yav year alli helidri manamurthi avare this one I would say idu probably around you know 1990 between 1990 and 92 answer oh okay uh-huh. in that time frame 1992 atho inno later irbodo it may be the 94 95 illa illa ashlate illa 95 illa america na shuru aagutto kelsa iga manomurthi avara innond haadu kelkondo samadha mundarsona Thank you.
ಹುಡುಗರೆ. ಸೊ ನಿಮ್ದು ಮನೆಯಲ್ಲಿ ಏನಾದ್ರೂ ಸಂಗೀತ ವಾತಾವರಣ ಇತ್ತ ಅಥವಾ ನೀವೇ ನಿಮ್ಮ ಸ್ವಂತ ಇಂಟ್ರೆಸ್ಟ್ ಇಂದ ಕಲ್ತಿದ್ದ ಇದೆಲ್ಲ? ನಾನೇನೆ ಬಟ್ ಯು ನೋ ದೇರ್ ವಾಸ್ ಲಾಟ್ ಆಫ್ ಮ್ಯೂಸಿಕ್ ಇನ್ ಮೈ ಹೌಸ್. ಯಾರು ಮ್ಯೂಸಿಷಿಯನ್ ಇಲ್ಲ, ಬಟ್ ಯಾವಾಗ್ಲೂ ಒಂದು ಮ್ಯೂಸಿಕ್ ವುಡ್ ಬಿ ರನ್ನಿಂಗ್ ಆಲ್ವೇಸ್ 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 ಮ್ಯೂಸಿಕ್ ವುಡ್ ಬಿ ಗೋಯಿಂಗ್ ಆನ್. ನಾನ್ ಪ್ಲೇ ಮಾಡಿದವರು ಸಂಬಡಿ ಮೈ ಫಾದರ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಇವರೆಲ್ಲ ದೇ ವುಡ್ ಬಿ ಪ್ಲೇಯಿಂಗ್ ಸಮಥಿಂಗ್ ಆರ್ ದಿ ಅದರ್ ಇನ್ ಮ್ಯೂಸಿಕ್. ಅಂಡ್ ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಇನ್ ದ ಮಾರ್ನಿಂಗ್ಸ್ ಆಲ್ವೇಸ್ ಐ ಆಮ್ ಶೂರ್ ನಮ್ ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಹಿಂಗೆ ಇರುತ್ತೆ. ಸುಪ್ರಭಾತ ಆತರ ಮ್ಯೂಸಿಕ್ ಹಾಕ್ತಾರಲ್ಲ ಸುಗಮ ಸಂಗೀತ ಅದು, ಅಂಡ್ ಸೇಮ್ ಥಿಂಗ್ ದಿ ಈವ್ನಿಂಗ್. ಆಮೇಲೆ ಎವ್ರಿ ಸಮ್ಮರ್ ರಾಮನವಮಿ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಯೂಸ್ ಟು ಟೇಕ್ ಮೀ ಟು ಶೇಷಾದ್ರಿಪುರಂ ಹೈಸ್ಕೂಲಲ್ಲಿ ಕರ್ನಾಟಕ ಮ್ಯೂಸಿಕ್ ಫೆಸ್ಟ್ ನಡೆಯೋದು ವಿತ್ ಆಲ್ ದ ಬಿಗ್ ಆರ್ಟಿಸ್ಟ್ ಬಂದು ಬರೋರಲ್ಲಿ. ಸೊ ಅಲ್ಲಿ ಐ ವುಡ್ ಗೋ ದೇರ್ ಎಮ್ ಎಸ್ ಸುಬ್ಬಲಕ್ಷ್ಮಿ ಮತ್ತೆ ರಾಧಾ ಜಯಲಕ್ಷ್ಮಿ ಅಂಡ್ ಯುನೋ ಬಾಲಸುಬ್ರಹ್ಮಣ್ಯಂ ಇಲ್ಲ ಬಾಲಕೃಷ್ಣ ಇವರೆಲ್ಲ ಬರೋರು, ಎಷ್ಟೋ ಜನ ಬರೋರು. ಐ ವುಡ್ ಲಿಸನ್. ಸೊ ಐ ವಾಸ್ ಆಲ್ವೇಸ್ ಇನ್ ಟು ಮ್ಯೂಸಿಕ್. ಸೊ ಹಾಗಾಗಿ ನಿಮಗೆ ಇಂಡಿಯನ್ ಕ್ಲಾಸಿಕಲ್ ವೆಸ್ಟರ್ನ್ ಕ್ಲಾಸಿಕಲ್ ಎರಡರದು ಇನ್ಫ್ಲೂಯೆನ್ಸ್ ನಿಮಗೆ ಮುಂಚೆ ಏನಾದ್ರೂ ಇತ್ತು ಅಂತ? ವೆಸ್ಟರ್ನ್ ಕ್ಲಾಸಿಕಲ್ ಐ ವುಡ್ ಲಿಸನ್, ಬಟ್ ನಾನು ಸ್ವಲ್ಪ ಐ ಡಿಡ್ ಸಮ್ ಐ ಸ್ಟಡೀಡ್ ಒಂದು ವೆಸ್ಟರ್ನ್ ಥಿಯರಿ ಇನ್ US ಇಲ್ಲಿ. ದಟ್ ವಾಸ್ ಎಟ್ ದ ಟೈಮ್ ಅಮೆರಿಕ ಟೈಮ್ ಅಲ್ಲೇನೆ. ಐ ಹ್ಯಾಡ್ ಪ್ರೈವೇಟ್ ಟ್ಯೂಟರ್ ಕಾಲ್ಡ್ ಜೆರಿ ಗರ್ಬರ್ ಅಂತ ಸ್ಯಾನ್ ಫ್ರಾನ್ಸಿಸ್ಕೋಲಿ. ಐ ಟುಕ್ ಪ್ರೈವೇಟ್ ಲೆಸನ್ಸ್ ಫ್ರಮ್ ಹಿಮ್ ಫಾರ್ ಅಬೌಟ್ ಆಲ್ಮೋಸ್ಟ್ 4-5 years ಅಂತ ಹೇಳ್ಬೋದು, ಮೇ ಬಿ ಇವನ್ 8 years, ಇವನ್ ಲಾಂಗರ್ ದನ್ ದಟ್. ಅಂಡ್ ಅದಾದ್ಮೇಲೆ ಐ ಡಿಡ್ ಮೈ ಡಿಗ್ರಿ, ಒಂದು ಆನ್ಲೈನ್ ಡಿಗ್ರಿ ಇದು ಅಟ್ ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್, ಅದು ಬಾಸ್ಟನ್ ಬಾಸ್ಟನ್ ಇಟ್ಸ್ ಅ ಫೇಮಸ್ ಕಾಲೇಜ್ ಅಲ್ಲಿ. ಸೊ ದಟ್ಸ್ ಮೈ ಇದು ಇಂಡಿಯನ್ ಮ್ಯೂಸಿಕಲ್. ನಂಗೆ ಏನು ಟ್ರೈನಿಂಗ್ ಇಲ್ಲ, ದೇರ್ ಇಸ್ ನೋ ಟ್ರೈನಿಂಗ್, ಎವ್ರಿಥಿಂಗ್ ಇಸ್ ಬೈ ಇಯರ್. ಕಾನ್ಸನ್ ಎಸ್ ಹೌದು. ಇಲ್ಲಿ ನಿಮ್ ಜೊತೆ ಮಾತಾಡಕ್ ಒಬ್ರು ಕಾಯ್ತಾ ಇದಾರೆ, ಅವ್ರನ್ನ ಮಾತಾಡಿಸ್ಕೊಂಡು. ನಮಸ್ಕಾರ ಮನುಮೂರ್ತಿ ಅವರೇ, ನನ್ನ ಹೆಸರು ಡಾಕ್ಟರ್ ಅಜಯ್ ಅಂತ. ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಗ್ತಾ ಇದೆ. ಆಕ್ಚುಲಿ ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಮುಂಗಾರು ಮಳೆ ಹಾಡ್ ಕೇಳ್ಕೊಂಡೆ ನಾನು ಬೆಳೆದನಲ್ಲಿ. ಸೊ ಒಂಥರ ಈಗ ಮಾತಾಡ್ಲಿಕ್ಕೆ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಾನು ಕೇಳ್ಬೇಕು ಅನ್ಕೊಂಡಿದ್ ಪ್ರಶ್ನೆಗಳೆಲ್ಲ ಇವರೇ ಕೇಳ್ಬಿಟ್ಟಿದ್ದಾರೆ. ಲೈಕ್ ನಿಮ್ಗೆ ಸಂಗೀತದ ಪರಿಚಯ ಹೆಂಗಾಯ್ತು ಅಂತೆಲ್ಲ ನೀವೇ ಬಹಳವಾಗಿ ವಿವರಿಸಿದ್ರ. ನಾನು ಬಿಗಿನಿಂಗ್ ಅಲ್ಲಿ ಏನ್ ಕಲ್ತಿರ್ಲಿಲ್ಲ, ಬಟ್ ನಿಮ್ದು ವಿಕಿಪೀಡಿಯಾದಲ್ಲಿ ಬಗ್ಗೆ ನಿಮ್ ಬಗ್ಗೆ ಓದಿದ್ಮೇಲೆ ನನಗೂ ಸ್ವಲ್ಪ ಸಂಗೀತ ಆಸಕ್ತಿ ಬಂದು ಈಗ ಪಿಯಾನೋ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ನನಗೇನು ಅಂತ ಪ್ರಶ್ನೆಗಳೇನಿಲ್ಲ, ಬಟ್ ಐ ರಿಯಲಿ ಲೈಕ್ ಯುವರ್ ಮ್ಯೂಸಿಕ್ ಅಂತ ಹೇಳೋಕೆ ಇಷ್ಟಪಡ್ತೇನೆ. ನೀವು ಇಷ್ಟೊಂದು ಜನಕ್ಕೆಲ್ಲ ಹೀಗೆ ಸ್ಫೂರ್ತಿಯಾಗಿದ್ದೀರಿ ಅಂತ ಕೇಳಿ ತುಂಬಾ ಖುಷಿ ಆಗುತ್ತೆ ಮನುಮೂರ್ತಿ ಅವರೇ. ಬನ್ನಿ ನಿಮ್ದು ಒಂದು ಹಾಡು ಕೇಳೋಣ ಈಗ. ಅನುರಾಗದ ಸ್ವರವೆಲ್ಲ ನೀನೇ, ನೀನೇ ಬರಿ ನೀನೇ, ಈ ಹಾಡಲ್ಲಿ ಪದವೆಲ್ಲ ನೀನೇ. ¶¶
ಆಕಾಶದಲ್ಲಿ ಆ ಮೋಡಕ್ಕೆ ಆಕಾರ ನಿನ್ನದೆ ತಾ ಮೂಡಿದೆ ಏಕಾಂತದಲ್ಲಿಯ ಈ ಭಿನ್ನ ಸ್ವೀಕಾರ ಮಾಡೆಯ ತಡ ಮಾಡದೆ ನೀನೇ ತೀರದ ಹಂಬಲ ಭಾವದ ಬೆಂಬಲ ತಂದಿಯ ವ್ಯಾಮೋಹದ ಮಿಡಿತ ನಿನಗಾಗಿಯೇ ನಿನಗಾಗಿಯೇ ನೀನೇ ಬರಿ ನೀನೇ ಈ ಹಾಡಲ್ಲಿ ಪದವೆಲ್ಲ ನೀನೇ ನೀನೇ ಬರಿ ನೀನೇ ಹೃದಯದಲೆಯೆಲ್ಲ ನೀನೇ ಅನುರಾಗದ ಸ್ವರವೆಲ್ಲ ಅಂಗಡಿಯಲ್ಲಿ ಉಡುಗೊರೆಯಾಯೇ ನಿಂದು ನಾಯಲಿ ನಾ ಬಡವಾಯಿ ನನ್ನ ಮನಸ್ಸಲ್ಲಿರೋ ಸಡಗರದ ಸಿರಿ ಹೇಗೆ ನಾನೇಡಲಿ ಬೇರೆ ಏನಿದೆ ಕಾಣಿಕೆ ಪ್ರೀತಿಗೆ ಹೋಲಿಕೆ ಅರಳಿದೆ ಈ ಜೀವದ ಹೂವು ನಿನಗಾಗಿಯೇ ನಿನಗಾಗಿಯೇ ನೀನೇ ಬರಿ ನೀನೇ ಈ ಹಾಡಲ್ಲಿ ಪದವೆಲ್ಲ ನೀನೇ ನೀನೇ ಬರಿ ನೀನೇ ಈ ಹಾಡಲ್ಲಿ ಪದವೆಲ್ಲ ನೀನೇ ನೀನೇ ಬರಿ ನೀನೇ ಹೃದಯದಲೆಯೆಲ್ಲ ನೀನೇ ಬರಿ ನೀನೇ ಅನುರಾಗದ ಸ್ವರವೆಲ್ಲ ನೀನೇ ನೀನೇ ಬರಿ ನೀನೇ ಈ ಹಾಡಲ್ಲಿ ಪದವೆಲ್ಲ ಬನ್ನಿ ಮನೋಮೂರ್ತಿ ಅವ್ರ ಜೊತೆ ಮಾತಾಡೋಕೆ ಮತ್ ಯಾರ್ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ ಸರ್, ನನ್ನ ಹೆಸರು ಉಷಾ ಮಂಡ್ಯ ಅಂತ. ನಾನು ನಮಸ್ತೆ, ನಾನು ಕೇಂಬ್ರಿಡ್ಜ್ ಅಲ್ಲಿ ಇದ್ದೀನಿ, ಯುನೈಟೆಡ್ ಕಿಂಗ್ಡಮ್ ಕೇಂಬ್ರಿಡ್ಜ್ ಇಂದ ಮಾತಾಡ್ತಾ ಇದ್ದೀನಿ. ಸೊ ನೀವು ನೆಟ್ವರ್ಕ್ ಇಂಜಿನಿಯರ್ ಇಂದ ಲೈಕ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ನೆಟ್ವರ್ಕಿಂಗ್ ಹೆಂಗೆ ಬೆಳೀತು ಅಂತ ನಂಗೆ ಸ್ವಲ್ಪ ಕ್ಯೂರಿಯಸ್ ಆಯ್ತು. ಬಿಕಾಸ್ ಬೀಯಿಂಗ್ ಸಮನ್ ಹೂ ಇಸ್ ಬೇಸ್ಡ್ ಔಟ್ ಆಫ್ ದ US ಅಂಡ್ ದೆನ್ ಯು ನೋ ಲೈಕ್ ಇಷ್ಟು ದೊಡ್ಡ ಕಂಪೋಸರ್ ಆಗಿ ಇಷ್ಟು ಒಳ್ಳೆ ಮ್ಯೂಸಿಕ್ ನ ನಮ್ಗೆಲ್ಲ ಕೊಟ್ಟಿದ್ರ, ಎಷ್ಟೊಂದು ತುಂಬಾ ತುಂಬಾ ಸುಶ್ರಾವ್ಯವಾಗಿರೋ ಕಂಪೋಸಿಷನ್ಸ್ ಇದೆ, ಹಾಡ್ಗಳಿದೆ, ಎಷ್ಟೋ ದಶಕಗಳ ತನಕ ಇರೋಂತ ಹಾಡ್ಗಳಿದೆ. ಹೆಂಗ ನೆಟ್ವರ್ಕಿಂಗ್ ಏನು ಕೆಲವು ಸತಿ ಟ್ಯಾಲೆಂಟ್ ಇರುತ್ತೆ ಬಟ್ ಆ ಕನೆಕ್ಷನ್ ಇಲ್ದೇ ಇರೋದ್ರಿಂದ ಎಷ್ಟೊಂದು ಪ್ರತಿಭೆಗಳು ಬೆಳಕಕ್ ಬಂದಿರಲ್ಲ. ಬಟ್ ನೀವು ಬೇರೆ ದೇಶದಲ್ಲಿ ಇತ್ಕೊಂಡು ಹೆಂಗೆ ಇದು ಹೆಂಗಾಯ್ತು ಸರ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಕ್ಸ್ಪ್ಲೇನ್ ಐ ಡೋಂಟ್ ನೋ ಅದ್ ಹೆಂಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಕ್ಕಲ್ಲ, ಬಟ್ ಏನಾಯ್ತು ಅಂತ ಹೇಳ್ತೇನೆ. ಸೊ ಆಕ್ಚುಲಿ ನಾನು ಐ ಬೀನ್ ಇನ್ ನೆಟ್ವರ್ಕಿಂಗ್ ಫ್ರಮ್ ಡೇ ಒನ್ ಆಫ್ ಮೈ ಪ್ರೊಫೆಷನಲ್ ಕರಿಯರ್, ಯುನೋ ಮೈ ಟೆಕ್ನಿಕಲ್ ಟೆಕ್ನಾಲಜಿ ಕರಿಯರ್ ಅಲ್ಲಿ. ಸೊ ಬಟ್ ನಂಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಯಾವಾಗಲೂ ಇತ್ತು. ಸೊ ವಾಟ್ ಎವರ್ ಐ ವುಡ್ ಬಿ ಡೂಯಿಂಗ್, ಯುನೋ ಎಷ್ಟು ದಿವಸ ಹೌ ಮೆನಿ ಅವರ್ಸ್ ಐ ಯೂಸ್ ಟು ವರ್ಕ್ ಎವ್ರಿ ಡೇ, ನಾನು ಐ ಯೂಸ್ ಟು ಮೇಕ್ ಶೋರ್ ದಟ್ ನಾನು ಅಟ್ಲೀಸ್ಟ್ ಐ ವಿಲ್ ಸ್ಪೆಂಡ್
a couple of hours or a few hours a day on my music. Ivaglu same. I'm still. I go to my company. Really, I'm a co-founder in a company, the security company called Ativo Networks. Anta, really. But of course, now I'm completely away from technology. I mean, now I'm running Bangalore operations, all the finance and everything. But still, I'm involved with the technology. But in Manele, I'm doing my music. So it's always been like that, you know, music and technology. And I like that. Yakandre, it keeps you really busy. It's a good thing. Yakandre, the music by itself, unless you're a big singer, a great singer, on-stage singer, you know, like Sonu Nigam, Shreya Ghoshal, who you can make a lot of money. Otherwise, everybody in a musical Hindi era, technicians, I'm also a technician, right? We don't make money. There's no bread and butter. It cannot be a bread and butter industry. Especially within the COVID, I'm seeing so many musicians are suffering because they don't have any other source of income. So I'm thankful and I feel fortunate that at least I have this other profession that is kind of bread and butter. So Nangotu, you're looking for an explanation how I do the cane will please carry on. This is going good, thanks. Okay. Sure. So that's what that is. Okay. thank you very much. Sir Tumba Chanagi Ella Vivarisidre. ತುಂಬಾ ಖುಷಿ ಆಯ್ತು ಕೇಳಿ. ಸರ್, ಒಂದು ಪ್ರಶ್ನೆ ಕೇಳ್ಬೇಕಿತ್ತು ನಿಮ್ಗೆ. ಈಗ ಸಂಗೀತ ನಿರ್ದೇಶಕರಿಗೆ ಸಂಗೀತ ಜ್ಞಾನ ಇರ್ಲೇಬೇಕಾ ಸರ್? ಕ್ಲಾಸಿಕಲ್ ಅಥವಾ ಇನ್ನೊಂದ್ ಯಾವ್ದು ಇರ್ಲೇಬೇಕಾ ಸಂಗೀತ ಕಂಪೋಸ್ ಮಾಡ್ಲಿಕ್ಕೆ, ಫಿಲ್ಮ್ ಸಂಗೀತವನ್ನ, ಫಿಲ್ಮ್ ಮ್ಯೂಸಿಷಿಯನ್ಗೆ? ಆಕ್ಚುಲಿ ಕಂಪೋಸ್ ಮಾಡುವಾಗ ಸಮ್ ನಾಲೆಜ್ ಇರಬೇಕು, ಅಂದ್ರೆ ಇಂಟ್ಯೂಟಿವ್ಲಿ ವಿ ಶುಡ್ ಹ್ಯಾವ್ ಸಮಥಿಂಗ್. Okay, intuitively you should have something, or even formally, okay, through education. But formal education, irbeku anta, it is not an absolute requirement. I think having the more intuitive thing, for example, yadaru scale atwa raga na compose martidre, heng hogabodu, yen madabodu, elli hogabodu, adu irbeku, intuition irbeku. And ಸ್ವಲ್ಪ ವೆಸ್ಟರ್ನ್ ಮ್ಯೂಸಿಕ್ ಥಿಯರಿ ಇದ್ರೆ ಇನ್ ಹಾರ್ಮೋನೀಸ್, ಯುನೋ, ಬಿಕಾಸ್ ಈ ನಡುವೆ ಮ್ಯೂಸಿಕಲ್ಲಿ ದೇರ್ಸ್ ಲಾಟ್ ಆಫ್ ಹಾರ್ಮೋನಿ. ಐ ಯೂಸ್ ಅ ಲಾಟ್ ಆಫ್ ಹಾರ್ಮೋನೀಸ್ ಇನ್ ಫ್ರಮ್ ಐ ಡೇ ಒನ್. ಅವಾಗ ಯು ಹ್ಯಾವ್ ಟು ಬಿ ಲಿಟಲ್ ಕಾನ್ಶಿಯಸ್ ಅಬೌಟ್ ಯುನೋ ಕಾರ್ಡ್ ಚೇಂಜಸ್, ಎಲ್ಲಿ ಇಟ್ ಮೇ ಬಿಕಮ್ ಅ ಪ್ರಾಬ್ಲಮ್ ಈ ತರ ಮೆಲಡಿ ಇದ್ರೆ. ಸೊ ಯು ಹ್ಯಾವ್ ಟು ಮೇಕ್ ಮೈನರ್ ಚೇಂಜಸ್. ಸೊ ಆ ತರ ಮೈನರ್ ಇದಿರ್ಬೇಕು ಯು ನೀಡ್ ಫಾರ್ ಕಂಪೋಸಿಂಗ್. ಓಕೆ, ನೌ ಇಫ್ ಯು ಆರ್ ಡೂಯಿಂಗ್ ಆರ್ಕೆಸ್ಟ್ರೇಷನ್ಸ್ ಅಂಡ್ ಅರೇಂಜ್ಮೆಂಟ್ಸ್ ಅಂದ್ರೆ ಅದು ಆಲ್ ದ ಮ್ಯೂಸಿಕ್ ದಟ್ ಹ್ಯಾಪನ್ಸ್ ಇನ್ ಬಿಟ್ವೀನ್, ಯುನೋ, ಅದಕ್ಕೆ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಯು ಡೆಫಿನೆಟ್ಲಿ ನೀಡ್ ಸಮ್ ಫಾರ್ಮಲ್, ನಾಟ್ ಸಮ್, ವೆರಿ ಗುಡ್ ಫಾರ್ಮಲ್ ಥಿಯರಿ ಅದಕ್ಕೆ ಬೇಕಾಗುತ್ತೆ ಆರ್ಕೆಸ್ಟ್ರೇಷನ್ ಮಾಡೋಕ್ಕೆ. ಸೊ ಅರ್ಲಿ ಇನ್ ಅರ್ಲಿ ಡೇಸ್ ಅಲ್ಲಿ ನಾನು ಐ ಯೂಸ್ ಟು ಡೂ ಮೈ ಓನ್ ಅರೇಂಜ್ಮೆಂಟ್ಸ್ ಲೈಕ್ ಅಮೇರಿಕಾ ಅದು ಇದು ಎಲ್ಲ. ದೆನ್ ಐ ಫೌಂಡ್ ದಟ್ ನನಗೆ ಇಟ್ ವಾಸ್ ಗೆಟಿಂಗ್ ಎ ಲಿಟಲ್ ಮೊನಾಟನಸ್. And in the sense that also ena athanda compose martiruvaga you are inside the box. Okay, so nimge eno fresh agi to make the, you know, to bring the maximum in sounding in out of your composition nimge gotiralla, but it may not be possible. So it's better to have an arranger who will do the arranging for you. Okay, so mungaru male time inda I started using arrangers for most of my songs. You all know one song, Nano, I do my own arrangements. But I use an arranger. So arranger needs to have, knowledge, good knowledge. A good arranger needs to have good knowledge. So my arranger, Praveen that Stephen, anta, Mungaru Male time in the America time alone, he was my, my keyboard, programmer. Then he was doing arrangements, and starting from Mungaru Male, he was doing all my arrangements. And then in the middle, around 2009, for about 10 years, he decided he wanted to do something else, college. So I used an arranger called Prakash, Prakash Peters, in Mumbai, in Mansare, adela avare madidu. So that's how it is. Some songs I do my own arrangements. And
ಫಾರ್ ಎಕ್ಸಾಂಪಲ್ ಈ ಒನ್ ಆಫ್ ದ ಮೂವೀಸ್ ಫಿನಿಶ್ ಆಗಿರೋದು ಇನ್ನು ಭಾನುವಾರ ಶಾಸ್ತ್ರ ಸೋಮವಾರ ಧಾರೆ ಅದರಲ್ಲಿರೋ ನಮ್ಮ ನಾಲ್ಕು ಫೈವ್ ಸಾಂಗ್ಸ್ ಅಲ್ಲಿ ನಾಲ್ಕು ಸಾಂಗ್ ಐ ಹ್ಯಾವ್ ಡನ್ ಮೈ ಓನ್ ಅರೇಂಜ್ಮೆಂಟ್ ಇದು ಒನ್ ಸಾಂಗ್ ಐ ಹ್ಯಾಡ್ ಡನ್ ಮೈ ಓನ್ ಬಟ್ ಐ ಮೈ ಸೆಲ್ಫ್ ವಾಸ್ ನಾಟ್ ಹ್ಯಾಪಿ ವಿತ್ ಇಟ್ ಸೊ ಐ ಗಾಟ್ ದ ಹೋಲ್ ಥಿಂಗ್ ರೀಡನ್ ಅಗೇನ್ ಸೊ ಅಲ್ಲಿ ಅರೇಂಜರ್ ಅಂದ್ರೆ ಯು ನೀಡ್ ಅ ವೆರಿ ವೆರಿ ಗುಡ್ ನಾಲೆಜ್ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ಬಟ್ ಫಾರ್ ಕಂಪೋಸಿಂಗ್ ಅಂದ್ರೆ ಯು ಕಂಪೋಸಿಂಗ್ ಎ ಮೆಲಡಿ ಅಂಡ್ ಯುವರ್ ಪುಟಿಂಗ್ ಯುವರ್ ಹಾರ್ಮೋನೀಸ್ ಅಲ್ಲಿ ಏನ್ ಬರಬೇಕು ಎಂತ ಫೀಲ್ ಬರಬೇಕು ಅದೆಲ್ಲ ಯು ನೀಡ್ ಸಮ್ ನಾಲೆಜ್ ಯು ನೀಡ್ ಬೇಸಿಕ್ ನಾಲೆಜ್ ಇರಬೇಕು ಹಾರ್ಮೋನೀಸ್ ನಾಲೆಜ್ ಇರಬೇಕು ನೋ ಡೆಫಿನೆಟ್ಲಿ ಯು ನೀಡ್ ಟು ಹ್ಯಾವ್ ಹಾರ್ಮೋನಿಕ್ ನಾಲೆಜ್ ಬಟ್ ಅದರ್ ದನ್ ದಟ್ ಯು ಡೋಂಟ್ ನೀಡ್ ಟು ರಿಯಲಿ ಡೈವ್ ಇನ್ ಟು ಟೂ ಮಚ್ ಡೀಟೇಲ್ ಆರ್ಕೆಸ್ಟ್ರೇಷನ್ ಅದೆಲ್ಲ ಇಫ್ ಯು ಡೋಂಟ್ ವಾಂಟ್ ಟು ಬಟ್ ಯು ಡೋಂಟ್ ಹ್ಯಾವ್ ಟು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಯಾಕಂದ್ರೆ ನಿಮ್ಗೂ ಗೊತ್ತಿದ್ದಾಗೆ ಮದನ್ ಮೋಹನ್ ಆಗ್ಲಿ ಓಪಿ ನಾಯರ್ ಆಗ್ಲಿ ಇವ್ರಿಗೆ ಯಾರಿಗೂ ಸಂಗೀತ ಫಾರ್ಮಲ್ ಟ್ರೈನಿಂಗ್ ಇಲ್ಲದೇನೆ ಅವರು ಸಂಗೀತ ನಿರ್ದೇಶಕರಾದವರು ಆದ್ರೆ ನೀವು ಹೇಳ್ದಂಗೆ ದೇ ಹ್ಯಾಡ್ ಹಾರ್ಮೋನಿ ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಅರೇಂಜ್ಮೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇಂಟ್ಯೂಟಿವ್ ಆಗಿರ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮೋಸ್ಟ್ ಆಫ್ ದೆಮ್ ದೇರ್ ಆಲ್ ಆಫ್ ದೆಮ್ ದೇರ್ ಕಂಪೋಸರ್ಸ್ ದೇರ್ ಕಂಪೋಸರ್ಸ್ ಅಂಡ್ ದೇ ಆಲ್ ಹ್ಯಾಡ್ ಅರೇಂಜರ್ಸ್ ವಂಡರ್ಫುಲ್ ಅರೇಂಜರ್ಸ್ ಹೂ ಪ್ರೆಸೆಂಟ್ ದ ಸಾಂಗ್ಸ್ ಅರೇಂಜರ್ ಇಸ್ ಬೇಸಿಕಲಿ ದ ಪ್ರೆಸೆಂಟರ್ ನಿಮ್ದು ಮೆಲಡಿ ಕಾಂಪೋಸಿಷನ್ ತಗೊಂಡು ಪ್ರೆಸೆಂಟ್ಸ್ ಇಟ್ ಬರ್ತೀನಿ ಸರ್ ಇಲ್ಲಿ ಪ್ರಶ್ನೆ ಇದೆ ಅರೇಂಜರ್ ಗು ಮತ್ತೆ ಕಂಪೋಸರ್ ಎಲ್ಲ ರೆಕಾರ್ಡಿಸ್ಟ್ ಕಂಡಕ್ಟರ್ ಎಲ್ಲಾದ್ರೂ ಇದೆ ಸೊ ಅದನ್ನ ಮತ್ತೆ ಬರ್ತೀನಿ ಈಗ ನಿಮಗಾಗಿ ತಂದಿದೀವಿ ಮನೋಮೂರ್ತಿ ಅವರ ಇನ್ನೊಂದು ಹಾಡು ಕಂದನಾಗಿ ಹುಟ್ಟಿ ಹೆಸರು ಗಿಸರು ಇಟ್ಟುಕೊಂಡು ಹಂಗು ಹಿಂಗು ದೊಡ್ಡೋ ನಾಗು ಲೈಫು ಇಷ್ಟೇನೆ ಯತ್ವ ತತ್ವ ಮಾರ್ಕ್ಸು ತೆಗೆದು ಅಪ್ಪ ಹೇಳೋ ಕೋರ್ಸು ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕು ಲೈಫು ಇಷ್ಟೇನೆ ಸಂಬಳ ಬರುವ ಕೆಲಸ ಹಿಡಿದು ಸಿಂಬಳ ಸುರಿವ ಮಕ್ಕಳ ಹಡೆದು ಕುಂಬಳಕಾಯಿ ಹಲ್ವಾ ಮಾಡು ಲಾಯ್ತು ಇಷ್ಟೇನೆ ನಮ್ಮ ಮಂದಿ ಪಾಪದವರು ಸ್ವಲ್ಪ ಹಂಗೇನೆ ಕಣ್ಣು ಮುಚ್ಚಿಕೊಂಡು ನೋಡು ಲೈಫ್ ಹಿಂಗೇನೆ ಅಪ್ಪ ನಿಮ್ಗೆ ಟೆನ್ಷನ್ ಯಾಕೋ ಗಿಳಿಯ ಕೂದಲಿಗೆ ಕಪ್ಪು ಬಳಕೋ ಡಯಾಬಿಟೀಸ್ಗೆ ವಾಕಿಂಗ್ ಮಾಡ್ಕೋ ಲೈಫು ಇಷ್ಟೇನೆ ಬಾವು 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 ಅಮ್ಮ ನೋಡು ರಾಹು ಕಾಲ ಬಿಗಿಯ ಹಿಡುಕೋ ದೇವರ ಕಾಲು ದೇವರ ಕೈಯ ಮುಗಿಯಲಿ ನಿಮ್ಗೆ ಲೈಫು ಇಷ್ಟೇನೆ ಪಾವು 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 ಗಂಡ ಹೆಂಡತಿ ಇಬ್ರು ದುಡ್ದು ಸಾಲ ಮಾಡಿ ಮನೆಯ ಕಟ್ಟಿ ಮಕ್ಕಳು ಎಲ್ಲಿ ಹೋದಂತ ಹುಡುಕಿ ಲಾಯ್ತು ಇಷ್ಟೇನೆ ಓಡಬೇಡ ಸ್ಟೇಜಿನಿಂದ ಪಾಟು ನಿಂದೇನೆ ಬಣ್ಣ ಹಚ್ಚಿಕೊಂಡ ಮೇಲೆ ಲೈಫು ಹಿಂದೇನೆ ಹಿರಿಯರ ಕೈ ಕೈ ಲಬಲಬ್ಬೋ ಗಿರಿಮಗ ಗಿರಿಮಗ ಬೆಬೆ ಬೆಬ್ಬೋ ಲಬಲಬ್ಬೋ ಲಬಲಬಲಬ್ಬೋ ಜೊತೆಗೆ ಜಗಳ ಆಡು ಹಗಲು ರಾತ್ರಿ ಮೆಸೇಜ್ ಮಾಡು ಕ್ಯಾಂಟೀನ್ ನಲ್ಲೇ ಓದ್ಲ ಹೊಡ್ಕೋಲಾಯ್ತು ಇಷ್ಟೇನೆ ಕಣ್ ಕಣ ಕಣ್ ಕಣ್ ನೋಕ್ಯಾದಲ್ಲಿ ಏನೇನುಂಟು ಏರ್ಟೆಲ್ ನಲ್ಲಿ ಏನೇನಿಲ್ಲ ಸಿಲೆಬಸ್ ಗಿಂತ ಜಾಸ್ತಿ ತಿಳ್ಕೊಲ್ಲಾಯ್ತು ಇಷ್ಟೇನೆ ಟ್ರಿಂಗ್ 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 ಅಪ್ಪ ಅಮ್ಮ ಬೈತಾರಂತ ದಿನವು ಕಾಲೇಜ್ ಕಡೆಗೆ ಹೋಗು ಎಕ್ಸಾಮ್ ಟೈಮಲ್ಲಿ ಮೇಸ್ತ್ರಿಗೆ ಬೈಯಲ್ಲಾಯ್ತು ಇಷ್ಟೇನೆ ಧಂಧನ ಧಂಧನ್ ಪ್ರಾಯವೆಂಬ
ಬೇರ ಮೂಲೆ ಮಾತ್ರ ಕಟ್ಸು ಟಾಯ್ಲೆಟ್ ಒಳಗೆ ಹೋಗಿ ಮಲ್ಕೊಳ್ಳಾಯ್ತು ಇಷ್ಟೇನೆ ಹಿಂದಿನ ಜನ್ಮದ ರಹಸ್ಯ ತಿಳ್ಕೋ ಮುಂದಿನ ಜನ್ಮದ ಭವಿಷ್ಯ ತಿಳ್ಕೋ ಈಗಿನ ಜನ್ಮ ಹಾಳಾಗೋಗಿ ಲೈಫು ಇಷ್ಟೇನೆ ಧಮ್ ಘಟಂ ಧಮ್ ಧಮ್ ತುಂಬಾ ಒಳ್ಳೆಯವರಪ್ಪ ನೀವು ಪೂರ್ತಿ ಕೆಟ್ಟವರಪ್ಪ ನಾವು ನಮ್ಮ ಹಾಡಲು ಕೇಳಲೇಬೇಡಿ ಲೈಫು ಇಷ್ಟೇನೆ ನಾನು ಕಂಡ ತುಂಬಾ ದೊಡ್ಡ ಲೂಸು ನೀನೇನೆ ರಂಪೋ ಕಿರಿಯರ ಕಲರ ಬಾಯಪ್ಪೋ ಹಿರಿಯರ ಬದುಕಿದ್ದು ಮುಗಿತಪ್ಪೋ ತರ ತರ ರಂಪೋ ತರ ತರ ರ ವೆಲ್ಕಮ್ ಬ್ಯಾಕ್. ಮನೋಮೂರ್ತಿ ಅವರನ್ನು ಮಾತಾಡ್ಸೋಕೆ ಇನ್ನೊಬ್ರು ಕಾಯ್ತಾ ಇದ್ದಾರೆ, ಬನ್ನಿ ಅವ್ರೇನ್ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ. ಡಾಕ್ಟರ್ ಕುಮಾರ್ ನಾಯಕ್ ಇದನ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಒನ್ ಆಫ್ ದ ಮೇನ್ ಫ್ಯಾನ್ಸ್ ಫಾರ್ ಯುವರ್ ಮೂವೀಸ್. ನಾನು ನೀವು ಮಾಡಿರೋ ಚಿತ್ರಗಳಲ್ಲಿ ಒಂದು ಸವರ್ಣ ದೀರ್ಘ ಸಂಧಿ, ಆಮೇಲೆ ಇನ್ನೊಂದು ಮೊಹಬ್ಬತ್, ಎರಡು ಫಿಲಮ್ ಮೋಸ್ಟ್ಲಿ ನಾನು ಕೇಳಿಲ್ಲ ಅನ್ಸುತ್ತೆ. ಬಟ್ ಐವ್ ಲಿಸನ್ ಟು ಆಲ್ ದ ಸಾಂಗ್ಸ್, ಐ ಮೀನ್ ಐವ್ ಲಿಸನ್ ಟು ಆಲ್ ಯುವರ್ ಮೂವೀಸ್ ಆಕ್ಚುಲಿ. ಅಂಡ್ ನನ್ನ ಪ್ರೀತಿಯ ಹುಡುಗಿ ನೀವು ಮಾಡಿದ್ರ ಅಂತ ಗೊತ್ತಿರಲಿಲ್ಲ, ಬಟ್ ದಟ್ ವಾಸ್ ಅ ಸೂಪರ್ ಡ್ಯೂಪರ್ ಹಿಟ್. ನನ್ಗೆ ಅದು ಗೊತ್ತಿರಲಿಲ್ಲ. ಐ'ಮ್ ರಿಯಲಿ ಸಾರಿ ಟು ಸೇ ದಿಸ್, ಬಟ್ ರಿಯಲಿ ಎಂಜಾಯ್ಡ್ ದ ಸಾಂಗ್. ದಟ್ ವಾಸ್ ಇನ್ 1996 ಆರ್ 5 ಎಲ್ಲೋ ಬಂದಿತ್ತು ಅನ್ಸುತ್ತೆ. ಅಂಡ್ ನನ್ನ ಪ್ರೀತಿಯ ಹುಡುಗಿ ಅಲ್ವಾ? ಇಲ್ಲ, ನನ್ನ ಪ್ರೀತಿಯ ಹುಡುಗಿ ಬಂದಿದ್ದು 2000 ಅಲ್ಲಿ. Okay, now it's wonderful. And what I wanted to ask is that ಇತ್ತೀಚಿನಲ್ಲಿ ನಿಮ್ದು ಯಾವ್ದು ಸಾಂಗ್ಸ್ ಬಂದಿಲ್ಲ? ಇನ್ 2019 ಲಾಸ್ಟ್ ಅನ್ಸುತ್ತೆ ಈ ಐ ಮೀನ್ ಸವರ್ಣ ದೀರ್ಘ ಸಂಧಿ. ಐ ಹ್ಯಾವ್ ನಾಟ್ ಹರ್ಡ್ ದಟ್. ಬಟ್ 2005 ಇಂದ ಆಲ್ಮೋಸ್ಟ್ 2015 ತನಕ ಯು ಗಿವನ್ ಮ್ಯಾಕ್ಸಿಮಮ್ ಹಿಟ್ಸ್ ಆಫ್ ಆಲ್ ದ ಮೂವೀಸ್, ಮನ್ಸಾರೆ ಇಂದ ಎಲ್ಲ ಲೈಫ್ ಇಷ್ಟೇನೆ ದೋಸ್ ಸಾಂಗ್ಸ್. ಬಟ್ ಇತ್ತೀಚಿಗೆ ದಿನಗಳಲ್ಲಿ ನಿಮ್ ಬಂದಿಲ್ಲ. ಇದು ಇಸ್ ಇಟ್ ಬಿಕಾಸ್ ದ ಇಂಡಸ್ಟ್ರಿ ಇಸ್ ಗೆಟಿಂಗ್ ಇನ್ ಟು ನ್ಯೂ ಕಮರ್ಸ್ ಗೆಟಿಂಗ್ ಇನ್ ಟು ಇಟ್, ಆರ್ ದ ಪೀಪಲ್ ಆರ್ ಥಿಂಕಿಂಗ್ ದಟ್ ಐ ಕ್ಯಾನ್ ಆಲ್ಸೋ ಬಿಕಮ್ ಅ ಮ್ಯೂಸಿಕ್ ಡೈರೆಕ್ಟರ್ ಅಂತ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ಅಭಿಪ್ರಾಯ ಏನು ಸರ್ ಅದರಲ್ಲಿ? ಇಲ್ಲ, ಐ ಥಿಂಕ್ ವಾಟ್ ಇಟ್ ಇಸ್ ಯು ನೋ ಜಸ್ಟ್ ಲೈಕ್ ಇದು ಮುಂಗಾರು ಮಳೆ ಬಂದಾಗ ಇದು ಎಲ್ಲರಿಗೂ ಮೆಲಡಿ ಸಾಂಗ್ಸ್ ಬೇಕಿತ್ತು. ದೇ ವಾಂಟೆಡ್ ಮೈ ಟೈಪ್ ಆಫ್ ಮ್ಯೂಸಿಕ್. ದೆನ್ ಇವಾಗ ಲೈಕ್ ಯು ರೈಟ್ಲಿ ಸೆಡ್, ಯು ಅಬ್ಸಲ್ಯೂಟ್ಲಿ ನೀವು ಹೇಳಿದ್ ಕರೆಕ್ಟ್. ದೆನ್ ಲಾಸ್ಟ್ ಆಕ್ಚುಲಿ ಮಾದಾ ಮತ್ತು ಮಾನ್ಸೆ ಅಂತ 2016 ಅಲ್ಲಿ. ಓ, ಐ ಹ್ಯಾವ್ ಮಿಸ್ಡ್ ಇಟ್ ಆಕ್ಚುಲಿ. ದೆನ್ ಸೋ ಆಫ್ಟರ್ ದಟ್ ಇಟ್ ಹಸ್ ನಾಟ್. ಏನೋ ಇದೆ ಅಂದ್ರೆ ಇಟ್ಸ್ ಬೇಸಿಕಲಿ ದೇರ್ ವರ್ ಒನ್ ಆರ್ ಟೂ ಮಸಾಲಾ ಸಾಂಗ್ಸ್ ಇನ್ ದಟ್ ಟೈಪ್ ಆಫ್ ಮ್ಯೂಸಿಕ್ ದಟ್ ಬಿಕೇಮ್ ವೆರಿ ಬಿಗ್ ಹಿಟ್, ರೈಟ್? ಅಲ್ಲಿಂದ ಸೊ ವಾಟ್ ಹ್ಯಾಪನ್ ವಾಸ್ ದಟ್ ದ ಟ್ರೆಂಡ್ ಕೈಂಡ್ ಆಫ್ ಚೇಂಜ್ಡ್, ಆರ್ ದ ಫಿಲ್ಮ್ ಮೇಕರ್ಸ್ ವಾಂಟೆಡ್ ದಟ್ ಟ್ರೆಂಡ್ ಟು ಗೋ, ಬಿಕಾಸ್ ಅದು ಕಮರ್ಷಿಯಲಿ ಇಟ್ ವಾಸ್ ವೆರಿ ವಯಬಲ್. Okay, there was a lot of money in it commercially. So, akade hogro. So obviously, you know, and for people like me, the projects will go down. So, it went to other people. Okay. So, that is the only reason. Not because everybody wants to become a music director. Sure, everybody wants to become a music director, but not because of that. Adinda, that's just because the trend kind of started to change. ಅದು ಆಕ್ಚುಲಿ ಅರ್ಲಿಯರ್ ಚೇಂಜ್ ಆಗೋಕೆ ಶುರು ಆಯ್ತು, ಬಟ್ ಇದು ಎಫೆಕ್ಟ್ ಆಗೋಕೆ ಶುರು ಮಾಡಿದ್ದು ಅರೌಂಡ್ 2015 ಟೈಮಲ್ಲಿ ನೀವು ಹೇಳಿದ ಥರ. ಬಟ್ ಆಕ್ಚುಲಿ ಆ ಟ್ರೆಂಡು 2014 ಅಷ್ಟೊತ್ತಿಗೆ ಆಗೋಕೆ ಶುರು ಆಗಿದ್ದು. ಬಟ್ ನೌ ಐ ಆಮ್ ಹಿಯರಿಂಗ್ ಇವಾಗ ದೇರ್ಸ್ ಮೋರ್ ಅಂಡ್ ಮೋರ್ ಪೀಪಲ್ ಹೂ ಆರ್ ಸೇಯಿಂಗ್ ಸರ್ ವಿ ನೀಡ್ ಯು ಬ್ಯಾಕ್, ವಿ ನೀಡ್ ಮೋರ್ ಮೆಲಡಿ, ಅದು ಇದು. ಅಂಡ್ ಐ ಆಮ್ ಗೆಟಿಂಗ್ ಮೋರ್, ಯು ನೋ, ಜಸ್ಟ್ ಇನ್ ದ ಪಾಸ್ಟ್ ಇಯರ್ ಐ ಬೀನ್ ವರ್ಕಿಂಗ್ ಆನ್ 4 ಮೂವೀಸ್. Unfortunately, none of them is going to release this year because of... Absolutely. Yeah, and next year also, it's very, very 50-50 chance in Telugu. I mean, theaters open up there. What happens is the producers are very scared of releasing movies. Oh, absolutely. This is true even for big banner movies. And in fact, they're more scared for big banner movies and big star movies.
and the theater collection, there is no way they can, you know, they can. Absolutely. Record. Absolutely. Thank you, sir. ಸರ್ ಇನ್ನೊಬ್ರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಪ್ರಶ್ನೆಯನ್ನ ತಗೊಂಡ್ ನೋಡೋಣ ಸರ್ ಸೌಮ್ಯ ಅವರ ನಮಸ್ಕಾರ ಮನು ಅವರ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡಿ ಒಂದ್ ಟ್ರೆಂಡ್ ಇತ್ತು ಕನ್ನಡ ಮೂವೀಸ್ ಅಲ್ಲಿ ಸಾಂಗ್ಸ್ ಅಷ್ಟೊಂದ್ ಕೇಳ್ತಾ ಇರ್ಲಿಲ್ಲ ಆಮೇಲೆ ನೀವು ಶುರು ಮಾಡಿದಾಗಿಂದ ಮತ್ತೆ ಆ ಇಂಟ್ರೆಸ್ಟ್ ಬೆಳೀತಾ ಇದೆ ನಮ್ಮಲ್ಲಿ ಅಂಡ್ ಮುಂಗಾರು ಮಳೆ ಎಲ್ಲ ತುಂಬಾನೇ ಇಷ್ಟ ಆಯ್ತು ನಮಗೆ so thank you for that and ade nan prashne enandre as you said it is intuitive music composition ellarigu baralla adu whether you are trained or not so nimu situational agi music compose martira like each haadige or you just come up with a set of tunes and then ಅದರ ಬೇಸಸ್ ಮೇಲೆ ಈ ಈ ಮೂವಿಗೆ ಈ ತರ ಟ್ಯೂನ್ಸ್ ಚೆನ್ನಾಗಿ ಅನ್ಸುತ್ತೆ ಅನ್ಕೋತೀರಾ ಹೌ ಡು ಯು ಕಂಪೋಸ್ ಯುವರ್ ಮ್ಯೂಸಿಕ್ ಅಂತ ಇಟ್ಸ್ ಆಲ್ ಆಫ್ ದೋಸ್ ಆಕ್ಚುಲಿ ಕಾಂಬಿನೇಷನ್ ನಾನು ಏನಂದ್ರೆ ಐ ಆಮ್ ಆಲ್ವೇಸ್ ಇವಾಗ ಟೈಮ್ ಇದ್ದಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಐ ಆಮ್ ಕಂಪೋಸಿಂಗ್ ಸ್ಕ್ರಾಚಸ್ ಅಂತ ಹೇಳಿದ್ನಲ್ಲ ಸ್ಕ್ರಾಚಸ್ ಅಂಡ್ ಐ ಕೀಪ್ ಟ್ಯೂನ್ ಬ್ಯಾಂಕ್ ಇಟ್ಕೊಂಡಿರ್ತೀನಿ ಸೊ ವೆನ್ ದ ಸಿಚುವೇಶನ್ ಕಮ್ಸ್ ಯು ನೋ ವೆನ್ ಸಾಂಗ್ ಸಿಚುವೇಶನ್ ಇದು ಅವ್ರು ಹೇಳಿದಾಗ ಡೈರೆಕ್ಟರ್ ಡಿಸ್ಕ್ರೈಬ್ ಮಾಡಿದಾಗ Then what I do is, nano, I do a combination of your scratches ali yadaru adakke suit agutta. Okay, a few of them I collect. And if I have to compose something fresh, you know, one or two or three, adannu martini. And then, adu choose adre aa situation ge, if director chooses it, that's fine. Ildore, it goes into my scratch pack. Okay, so it, I mean, absolutely adu situation ge ne madbeku. Okay, but honestly, ಸ್ಕ್ರಾಚಸ್ ನಿಮ್ದಿರೋದ್ರಲ್ಲಿ ಎಷ್ಟೋ ಆ ಸಿಚುವೇಶನ್ ಸೂಟ್ ಆಗ್ಬೋದು ಆಗದೆ ಹೋದ್ರೆ ಯು ವಿಲ್ ಹ್ಯಾವ್ ಟು ಕಂಪೋಸ್ ಸಮಥಿಂಗ್ ಫ್ರೆಶ್ ಅಫ್ಕೋರ್ಸ್ ಸಿಚುವೇಶನ್ ನೋಡ್ಕೊಂಡೇ ಮಾಡಬೇಕು ಆಮೇಲೆ ಯೂಶ್ವಲಿ ಡೈರೆಕ್ಟರ್ಸ್ ಎಲ್ಲ ರೆಫರೆನ್ಸಸ್ ಕೊಡ್ತಾರೆ ರೆಫರೆನ್ಸಸ್ ಅಂದ್ರೆ ದೇ ಐ ಮೀನ್ ಆಬ್ವಿಯಸ್ಲಿ ಕಾಂಪೋಸಿಷನ್ ಆ ತರ ಇರ್ಬೇಕು ಅಂತೆಲ್ಲ ಅವ್ರು ಹೇಳ್ತಿರೋದು ಯಾವ ತರ ಬೇಕು ಅಂತೆಲ್ಲ ಹೇಳ್ತಿರೋದು ಐ ಡೋಂಟ್ ಡೂ ದಟ್ ಬಟ್ ಅವರು ಇಟ್ಸ್ ಮೋರ್ ಆಫ್ ಸಿಚುವೇಶನಲ್ ರೆಫರೆನ್ಸ್ ಮತ್ತೆ ಪಿಕ್ಚರೈಸೇಷನ್ ಹೇಗೆ ಮಾಡ್ತಾರೆ ಇನ್ನು ವಿಜುವಲ್ಸ್ ಏನಿದೆ ಅವ್ರ ತಲೆಯಲ್ಲಿ ಅಂಡ್ ಆರ್ಕೆಸ್ಟ್ರೇಷನ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ದೇ ಆರ್ ಟಾಕಿಂಗ್ ಮೋರ್ ಅಬೌಟ್ ದಟ್ ದೋಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಐ ಹೋಪ್ ಐ ಎಕ್ಸ್ಪ್ಲೈನ್ ಇಟ್ ನೋ ಇಟ್ಸ್ ಗುಡ್ ಆಕ್ಚುಲಿ ನಮ್ ತಂದೆ ಅವರು ವೆನ್ ಐ ಸೆಡ್ ನಮ್ಮ ಮನೋಮೂರ್ತಿ ಅವ್ರ ಜೊತೆ ಇಂಟರ್ವ್ಯೂ ಇದೆ ಅಂದ್ರೆ ಹಿ ಜಸ್ಟ್ ಕೇಮ್ ಅಪ್ ವಿತ್ ಸ್ಮಾಲ್ ಪೊಯಮ್ ಫಾರ್ ಯು I just want to read out that. please. Yeah, because he also likes your music. So just a minute. Mano Murthy avarige Manohara Murthy Sangeeta Moggina Manavaraliso Sogasu Yauvana Bandhanada Milana Nava Pratibhegala Anveshana Janapada Sogadanna Sanskarisi Paschimatya Shailige Tandirisi ನನ್ನ ಪ್ರೀತಿಯ ಹುಡುಗಿಗೆ ಕಾರ್ ಕಾರ್ನಲ್ಲಿ ಕೂಡಿಸಿ ಸಂಗೀತಾಮೃತ ಧಾರೆಯ ಹರಿಸಿ ಮುಂಗಾರು ಮಳೆಯ ಮಣ್ಣ ವಾಸನೆಯ ಆಹ್ಲಾದವ ಯುವ ಮನಕ್ಕೆ ಸ್ಫುರಿಸಿ ಮೊಗ್ಗಿನ ಮನಸ್ಸಿಗೆ ಚಲುವಿನ ಚಿತ್ತಾರವ ಬಿಡಿಸಿ ಸದಾ ಬಾನಲ್ಲೇ ಓಡೋ ಮೇಘವೇ ಅಮೆರಿಕಾದ ಕನಸ ನೂರು ಜನ್ಮಕ್ಕೂ ನೆನಪಿನಂಗಳದಿ ಸುಮಧುರ ಗೀತೆಗಳ ತವಕ ತಲ್ಲಣದ ಯುವ ಭಾವನೆಗಳ ಮೃದು ಹೃದಯದಲ್ಲಿ ಮನೋಜ್ಞವಾಗಿ ಅನುರುಣಿಸುತ್ತಿರಲಿ ಓ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನ್ ಗೊತ್ತಾ ರಿಯಲಿ ವೆರಿ ನೈಸ್ ಸುಮ್ಮನೆ ಹೇಳ್ತಿಲ್ಲ ತುಂಬಾ ಚೆನ್ನಾಗಿತ್ತು ಸೌಮ್ಯ ಬಹಳ ಖುಷಿ ಆಯ್ತು ತಂದೆ ಹಿ ಕಮ್ಸ್ ಅಪ್ ವಿತ್ ದೀಸ್ ಯು ನೋ ಇಂಪ್ರೋಮ್ಟು ಕವಿತೆಗಳು ಹೆಸರುಗಳು ತಗೊಂಡು ಮಾಡೋದು ತುಂಬಾ ಮಾಡ್ತಾ ಇದ್ದಾರೆ ಅವರು ಹಿ ಇಸ್ ನಾಟ್ ಟ್ರೈನ್ಡ್ ಆಸ್ ಸಚ್ ಬಟ್ ಹಿ ಲೈಕ್ಸ್ ಟು ಪ್ಲೇ ವಿತ್ ಕನ್ನಡ ವರ್ಡ್ಸ್ ಅಲ್ಲಿ ಅದು ಎನ್ಕರೇಜ್ ಮಾಡಂತ ನಂಗೂ ಸ್ವಲ್ಪ ಸಾಂಗ್ ಅಂಡ್ ಮೂವಿ ನೇಮ್ಸ್ ಇಟ್ಕೊಂಡು ಇದು ಮಾಡಿರೋದು ಇಟ್ಸ್ ದಟ್ಸ್ ಆಲ್ಸೋ ಟ್ಯಾಲೆಂಟ್ ಇನ್ ಇಂಟ್ಯೂಷನ್ ಹಂಗೇನೆ ಬರೋದು ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಟು ಕಮ್ ಅಪ್ ವಿತ್ ಐ ಕ್ಯಾನ್ ನಾಟ್ ಡು ಇಟ್ ಸರ್ಟನ್ಲಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ಸ್ ಸೌಮ್ಯ ಅವರೇ ಮನುಮೂರ್ತಿ ಅವ್ರಿಗೂ ತುಂಬಾ ಖುಷಿ ಆಯ್ತು ನಿಮ್ ತಂದೆ ಅವರು ಕವಿತೆ ಕೇಳಿ ತುಂಬಾ ಥ್ಯಾಂಕ್ಸ್ ಚೆಲುವಿನ ಚಿತ್ತಾರದ ಮನೋಮೂರ್ತಿ ಅವರ ಮನೋಹರ ಹಾಡನ್ನ ಕೇಳೋಣ
ವೆಲ್ಕಮ್ ಬ್ಯಾಕ್. ಮನೋಮೂರ್ತಿ ಅವರ ಜೊತೆ ಮಾತಾಡ್ತಾ ಸಿನಿಮಾ ಸಂಗೀತದ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಇವಾಗ ನೀವು ಮಾತಾಡ್ತಾ ಇದ್ರಿ ಸರ್, ಕಂಪೋಸರ್, ಅರೇಂಜರ್, ಸೊ ಒಂದು ಈ ಹಾಡನ್ನ ಮಾಡುವಾಗ ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಸರ್? ನೀವ್ ಹೇಳಿದಾಗ ಒಬ್ರು ಕಂಪೋಸರ್ ಹೇಳಿದ್ರಿ, ಅರೇಂಜರ್ ಹೇಳಿದ್ರಿ, ಮತ್ ಇನ್ ಯಾರ್ಯಾರೆಲ್ಲ ಸೇರ್ಕೊಂಡು ಒಂದ್ ಹಾಡನ್ನ ತಯಾರ್ ಮಾಡ್ತಾರೆ? ಹಾಡು ಆಕ್ಚುಲಿ ಏನು ಶುರು ಆಗುವಾಗ, ಐ ಮೀನ್ ಡ್ಯೂರಿಂಗ್ ದ ಕಂಪೋಸಿಷನ್ ಸ್ಟೇಜ್ ಅಲ್ಲಿ ಅಂಡ್ ದ ಫೈನಲ್ ಸ್ಟೇಜ್, ಫೈನಲ್ ಸ್ಟೇಜ್ ಅಲ್ಲಿ ಒಂದು ಸಿಂಗರ್ ಹಾಡ್ತಾರಲ್ಲ, ಸಿಂಗರ್ ಹಾಡಿ ಆಮೇಲೆ ಇದು ಮಿಕ್ಸ್, ಇದು ಮಿಕ್ಸಿಂಗು, ಬ್ಯಾಲೆನ್ಸಿಂಗ್, ಒಂದು ಮಾಸ್ಟರಿಂಗ್ ಆಗುತ್ತೆ. ಆ ಸ್ಟೇಜಸ್ ಎಲ್ಲ ಓನ್ಲಿ ಕಂಪೋಸರ್ ಇಸ್ ಇನ್ವಾಲ್ವ್, ನೋಬಡಿ ಎಲ್ಸ್, ಓನ್ಲಿ ಕಂಪೋಸರ್ ಕಂಪೋಸಿಂಗ್ ಸ್ಟೇಜ್ ಅಂತ. ಬಟ್ ಇಮಿಡಿಯೇಟ್ಲಿ ಕಂಪೋಸಿಂಗ್ ಸ್ಟೇಜ್ ಮುಗಿದ್ಮೇಲೆ ಫಸ್ಟ್ ಪರ್ಸನ್ ದಟ್ ಕಮ್ಸ್ ಇನ್ ಇಸ್ ಅರೇಂಜರ್. ಅರೇಂಜರ್ ಓಕೆ, ಅರೇಂಜರು ಆಮೇಲೆ ಯುನೋ ದ ಆಕ್ಚುಲಿ ಇನ್ನು ಕಂಪೋಸ್ ಮಾಡಿ ನಾನು ಅರೇಂಜರ್ಗೆ ಕೊಟ್ಟಾಗ ಐ ಡಿಸ್ಕ್ರೈಬ್ ಸಿಚುವೇಶನ್ ಅಂಡ್ ಐ ಗಿವ್ ಇಟ್ಸ್ ಆಲ್ ಇನ್ ಇದು ವೆಸ್ಟರ್ನ್ ನೊಟೇಷನ್ ಬೈ ದೇ, ನಾನು ಫುಲ್ ಎಲ್ಲ ವೆಸ್ಟ್ ರೈಟ್ ಫ್ರಮ್ ಡೇ ಒನ್ ಅಮೇರಿಕಾ ಅಮೆರಿಕ ಟೈಮ್ ವೆಸ್ಟರ್ನ್ ನೊಟೇಷನ್ ಅಲ್ಲಿ ದೆನ್ ಐ ಪುಟ್ ಆಲ್ ದ ನೋಟ್ಸ್ ಅಂಡ್ ಐ ಪುಟ್ ಆಲ್ ದಿ ಯುನೋ ಗೈಡೆನ್ಸ್ ಯುನೋ ರಿಕ್ವೈರ್ಮೆಂಟ್ಸ್ ಹಿಂಗಿರ್ಬೇಕು ಹಿಂಗಿರ್ಬೇಕು, ಹಾರ್ಮೋನೀಸು ಏನು ಹಾರ್ಮೋನೀಸ್ ಇರಬೇಕು, ಆಮೇಲೆ ಏನು ಇನ್ಸ್ಟ್ರೂಮೆಂಟೇಷನ್ ಐ ವುಡ್ ಲೈಕ್ ಟು ಹ್ಯಾವ್, ಆರ್ಕೆಸ್ಟ್ರೇಷನ್ ಏನು ಬೇಕು, ಆಮೇಲೆ ಎಲ್ಲ ಬಿ ಜಿ ಎಮ್ಸ್ ಅಂದ್ರೆ ಇಂಟರ್ಲೂಡ್ಸ್ ಅಂತ ಬರುತ್ತಲ್ಲ ಇನ್ ಮ್ಯೂಸಿಕ್, ಅದೆಲ್ಲ ಯಾವ ಥರ ಇರಬೇಕು, ಯಾವ ಇನ್ಸ್ಟ್ರೂಮೆಂಟೇಷನ್ ಇರಬೇಕು, ಯಾವ ಲೆಂತ್ ಇರಬೇಕು, ಅಂಡ್ ಆಲ್ ದಟ್ ಐ ಗಿವ್. ಓಕೆ, ದ ಬೆಟರ್ ಇನ್ಪುಟ್ ಯು ಗಿವ್ ಟು ಅರೇಂಜರ್ ದ ಬೆಟರ್ ಜಾಬ್ ದೇ ಕ್ಯಾನ್ ಡೂ. ಓಕೆ, ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟರೆ ದೆನ್ ದೇರ್ ಇಸ್ ಕನ್ಫ್ಯೂಷನ್. ಸೊ ಅರೇಂಜರ್ ಹೋದ್ಮೇಲೆ ದೆನ್ ಅರೇಂಜರ್ ವಿಲ್ ಡೂ ಅ ಸ್ಕೆಚ್ ಆಫ್ ದ ಅರೇಂಜ್ಮೆಂಟ್, ನನಗೆ ಹಿ ವಿಲ್ ಸೆಂಡ್ ಇಟ್ ಟು ಮೀ ಫಾರ್ ರಿವ್ಯೂ. ನಾನು ಓಕೆ ಅಂತ ಹೇಳಿದ್ಮೇಲೆ ದೆನ್ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಯು ಫಿನಿಶ್ ದ ಫೈನಲ್ ಯುನೋ ಟಚಸ್ ಆಫ್ ದ ಅರೇಂಜ್ಮೆಂಟ್ ದೆನ್ ಆಮೇಲೆ ವಿ ಗೆಟ್ ದ ಪ್ರಾಪರ್ ಮ್ಯೂಸಿಷಿಯನ್ಸ್ ಟು ದೆನ್ ದಿಸ್ ದ ನೆಕ್ಸ್ಟ್ ಸ್ಟೇಜ್ ಇಸ್ ಕಾಲ್ಡ್ ಪ್ರೋಗ್ರಾಮಿಂಗ್ ಸ್ಟೇಜ್. ಪ್ರೋಗ್ರಾಮಿಂಗ್ ಸ್ಟೇಜ್ ಅಲ್ಲಿ ಯು ಪ್ರೋಗ್ರಾಮ್ ಆಲ್ ದ ಡಿಫ್ರೆಂಟ್ ಯುನೋ ಟ್ರ್ಯಾಕ್ಸ್ ದಟ್ ಯು ನೀಡ್ ಇನ್ ದ ಸಾಂಗ್. ಓಕೆ, ಇನ್ಕ್ಲೂಡಿಂಗ್ ಫಾರ್ ಎಕ್ಸಾಂಪಲ್ ನಾನು ಇದು ಕಂಪೋಸ್ ಸ್ಟೇಜ್ ಅಲ್ಲಿ ಕಂಪೋಸ್ ಮಾಡಿದಾಗ ಇದು ಆ ಟ್ಯೂನ್ ಇರುತ್ತಲ್ಲ ದಟ್ ಈಸ್ ಯೂಶ್ವಲಿ ಸಂಗ್ ಬೈ ನಾನು ಐ ಗೆಟ್ ಸಂಬಡಿ ಟು ಸಿಂಗ್ ಇಟ್ ನಾನಾನ ಅಂತ ಇನ್ನು ಸುಮ್ಮನೆ ನಾನಾ ಅವಾಗಿನ್ನು ಸಾಹಿತ್ಯ ಇರಲ್ವಲ್ಲ ಲಿರಿಕ್ಸ್ ಇರಲ್ಲ ಅನ್ಲೆಸ್ ಟ್ರ್ಯಾಕ್ ಸಿಂಗಿಂಗ್ ಹೇಳ್ತಾ ಇದ್ದೀರಾ ನೀವು? ಟ್ರ್ಯಾಕ್ ಸಿಂಗಿಂಗ್ ಹೇಳ್ತಾ ಇದ್ದೀರಾ? ಟ್ರ್ಯಾಕ್ ಸಿಂಗಿಂಗ್ ಮುಂಚೆನೂ ಟ್ರ್ಯಾಕ್ ಸಿಂಗಿಂಗ್ ಕಂಪೋಸಿಷನ್ ಸ್ಟೇಜ್ ಅಲ್ಲಿ ಐ ಗೆಟ್ ಸಂಬಡಿ ಟು ಸಿಂಗ್ ನಾನಾನ ಯಾಕಂದ್ರೆ ಸಾಹಿತ್ಯ ಇರಲ್ಲ ಅವಾಗ. That's also, it's not really a track singing. I'll come to track singing stage in Bandila, Bhattini. But our stage, I would have done my own simple arrangement and sent it to them just for harmonies, koti, you know, na na na, okay? So, other way, it goes to now, Kelsa Matrativi. So, then it goes to the programmer. So, programmer, there'll be usually a keyboard, so a synthesizer, author, all the program, rhythm section program, and then, ಅದರಲ್ಲೂ ಜಸ್ಟ್ ಲೈಕ್ ಈ ಕ್ಯೂ ಟ್ರ್ಯಾಕ್ ಅಂತ ಹೇಳ್ತೇವೆ ನಾವು ಇದಕ್ಕೆ ದ ಮೆಲಡಿ ಇದು ಕ್ಯೂ ಟ್ರ್ಯಾಕ್ ಇದೆಯಲ್ಲ ಹಂಗೇನೆ ಫಾರ್ ದ ಲೈವ್ ಇನ್ಸ್ಟ್ರೂಮೆಂಟ್ಸ್ ಕ್ಯೂ ಅವರು ದೇ ಡೂ ದ ಕ್ಯೂ ಟ್ರ್ಯಾಕ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಗಿಟಾರ್ ಗಿಟಾರ್ ಪೀಸಸ್ ದೇ ವುಡ್ ಪ್ಲೇ ಇಟ್ ಆನ್ ಕೀಬೋರ್ಡ್. ಓಕೆ, ಸೇಮ್ ವಿತ್ ವಯಲಿನ್ ಫ್ಲೂಟು ಅದೆಲ್ಲ ರೈಟ್, ಬಟ್ ದ ಅದ್ರಲ್ಲಿ ಎಕ್ಸ್ಪ್ರೆಷನ್ ಇಟ್ ವೋಂಟ್ ಬಿ ದಟ್ ಗುಡ್ ಫಾರ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೇ ಬರೋದು ಎಕ್ಸ್ಪ್ರೆಷನ್. ಅದಾದ್ಮೇಲೆ ದ ನೆಕ್ಸ್ಟ್ ಸ್ಟೇಜ್ ಆಫ್ ದಟ್ is no live musicians. So nimdu yeneno cue tracks irutho that you are going to replace, you do it's known as live overdub. So a real guitar player, live guitar player will come, or a real flute player bandu nudustare. Okay, that's the live instruments. Okay, and after all that and during this process at some stage ad yavaglo ashtodage lyrics bandirutte. Okay, a lyrics bandidaga ee programming stage mugiyatala ad mugidid takshana you have a basic skeleton of a song in which neevu you can proceed with track cue track of the lyrics of the sahitya, and then you can also do the final singer also aa stage alane. But usually nano final stage and final thing work much I like to have all the arrangements and everything, all the programming, all the tracks
preferably even the live and fully done, so that you know the final singer gets more of a feel for the song. So when you have all these ingredients, you know, components together, then you go for final. Mixing engineer comes into picture. Mixing, mastering engineer, or the sound engineer, something else around. They come into the picture, and then they will do all the balancing, all the, you know, that's a different process. And final. So then you come out with the song. Ashte, mugi. So hagadre vandu hard madoke nimge eshtu dina agutte idu right from the composing. Yeah. Vandu hard pura tayar agoke eshtu dina agutte nimge. No calendar time helokavalla, because it may stretch over a period of several months or even a year. Okay, calendar time. But actual real time spent, I would say, is anywhere between, in my case, because I spend a lot of time on live instruments, usually I would say a week to 2 weeks. You know, 1 week, at least 1 week, I got one song. Real actual time spent. This is not including composing stage. The composing stage, it may happen very quickly. It may take a long time. It depends. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಮಾತುಗಳನ್ನು ಹೇಳಿದ್ರಿ. ಎಷ್ಟೊಂದು ವಿಷಯ ನಮಗೇನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬಾ ಖುಷಿ ಆಯ್ತು. ಇನ್ನೊಬ್ರು ನಿಮ್ಮನ್ನ ಮಾತಾಡ್ಸೋಕೆ ಕಾಯ್ತಾ ಇದ್ದಾರೆ ಇಲ್ಲಿ. ಇಶಾ ಅವರ ನಮಸ್ಕಾರ ಸರ್. Nice to talk to you, and nim life history nella kelisukondu, you know, it really resonates our life, you know, how we, I was also like born brought up Bangalore, so I was in Balwins, then you know, nanu western instruments martha itte, then I learnt Indian, and then you know, we are now settled in UK, so I run a music school here. So it's very inspiring. Nim story kelisukonta idre I feel that I've lived through, you know, what all you've done, and it's really nice to see somebody non generation ginta modalu already has actually done so many things. So there's so much for me to learn niminda. So the way, you know, you have kind of set your life, nanu ITL work martini along with music, so you know, it resonates a lot, and it's really inspiring to really see how close by Andre, you know, I can follow your footsteps to, you know, what all you would have done. So it's really, I would love to learn, you know, all the lessons you may have learned, and then, you know, walk the path. Here, listening to all, you know, whatever you're saying, actually, Avanige, what do you think is an advice as a composer? You know, what are the tips and tricks that he should probably follow on the composer agbeku, Andre, for the future? The composer Abekanda, there's no, I wish you all the best. There's no end to learning, by the way. But in the, you know, what I would advise composing, Andre, you know, don't think of composing as sitting down at a piano and playing something. No, because the composition happens here. It happens here and here. Illagor composition. No, and if you, let's say some tune barathe, you get a tune in your mind. I do this even now. You take your phone and you record that roughly, you know, na na na, sing it and keep it. It doesn't have to be nice. Nobody is going to listen to it. So as long as you can understand it later. Radmele, then you have to put it down in your written form. You know, that's where I'm coming to the next point. It is good to get some basic knowledge of music theory. And the first thing I would advise is you learn Western staff notation. Okay, and ear training. Andre, you know, staff notation tells you how to write music. You know, Western notation is the most complete and precise way of writing music. In yaadu illuvene illa, nothing else is there like it. Amele, you can listen by ear. And let's say you have sung some, you know, nana, you know what to write, so that it's there always for you, right? And then from there you keep going, and then you get some idea of harmonies. So harmony means the chords in layman language, the chords and tiltare, how to harmonize a melody, you know, and things like that. Playing piano is not a requirement. It's a different kind of thing. It's a different skill and different
goal, you know, if you want to become a performer. But if you know enough just to compose, that's good enough. So wish you all the best. Wish you all the best. There's no end to learning. Thank you. You know, keep learning. I keep doing that still. Yeah, he is learning Western piano, and he actually he uses a software called GarageBand to do his compositions. Andre, yeah. But still, it needs a lot of effort. Adela, you know, to set things up and everything. But he's doing. But thank you for the advice. Thank you very much. Thank you. Tumba, dhanyavaadagalu. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಒಳ್ಳೆ ಅಡ್ವೈಸ್ ಅನ್ನ ಕೊಟ್ಟಿದ್ದೀರಿ. ಆ ಹುಡುಗ ಮುಂದೆ ನಿಮ್ ತರಾನೆ ದೊಡ್ಡ ಕಂಪೋಸರ್ ಆಗ್ಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಸೊ ಇನ್ನೊಬ್ರು ಕಾಯ್ತಾ ಇದ್ದಾರೆ ಸರ್ ನಿಮ್ಮನ್ನ ಮಾತಾಡೋಕೆ, ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ, ಸಮಯ ತುಂಬಾ ಕಡಿಮೆ ಇದೆ. ಜಯದೇವ್ ಅವರೇ. ಹಾಯ್. ಹಾಯ್ ಮನೋಮೂರ್ತಿ ಸರ್. ನಾನು ಅಂತಾ ಇರೋದು ಕೇಳ್ತಾ ಇರೋದು ಏನಂದ್ರೆ, ಈ ತರ ಇಷ್ಟೊಂದು ಮಾರ್ಕೆಟ್ ಅಲ್ಲಿ ಸಾಫ್ಟ್ವೇರ್ ಬರ್ತಾ ಇದೆ, ತುಂಬಾ AI ಟೂಲ್ಸ್ ಬರ್ತಾ ಇದೆ, ಮ್ಯೂಸಿಕ್ ಕಾಂಪೋಸಿಷನ್ ಎಲ್ಲೋ ಹೋಗ್ತಾ ಹೋಗ್ತಾ ಇಟ್ ಬಿಕಮ್ಸ್ ಮೋರ್ ಲೈಕ್ ಅ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ರಾದರ್ ದನ್ ಕ್ರಿಯೇಟಿವ್ ವರ್ಕ್ ಅಂತ ಅನ್ಸುತ್ತ ನಿಮ್ಗೆ? ಹೌ ವಾಟ್ ಯು ಸೀ ಇನ್ ದೀಸ್ ರೀಸೆಂಟ್ ಸಾಫ್ಟ್ವೇರ್ಸ್ ಅಂಡ್ ದ ಅಪ್ಕಮಿಂಗ್ ಸಾಫ್ಟ್ವೇರ್ಸ್, ಹೌ ಡು ಯು ಥಿಂಕ್ ಅಬೌಟ್ ದಟ್? Yeah, see, Nanu, I mean, that's what I was just explaining to the previous Yur Matadoro, Misha and her son. You see, because, you know, software, you know, composing shouldn't have anything to do with the software or any of the tools that you're using, because software is only a tool, one of the tools you're using. You know, for coming, you know, for in executing your music, or even for doing arrangements, you don't need any software. It can all be done by hand. And this thing, and the creative aspect of it, nimminda barbeku, olginda barbeku, it has to come. And then you use the software and all the technology and everything to actually put that down into a recording. You know, like the boy was using GarageBand, you know, Logic Pro and Pro Tools. All these things are software that can do a lot of things. They can do. For example, the singers kuna bad habits kutpadate. Cannot real and perfect professional singers kala, but many singers adu have a thing called auto tuning. Okay, so the pitch correction madutte software, and some singers, many singers, unfortunately, they depend on that. So Shrutil hadala, and then it will you have this auto correction that will come and correct the, you know, the pitching. That's getting into bad habits. But fortunately for composing, there is no auto compose. There's no such thing. And you compose marbeku, that composing has to come from you. Amele new software ali yen haktiro, I mean that's your input, I mean your composition. Okay, alleno haktire what can software do? I mean that's the creative aspect of it. So you're creating it, and then the software, hardware, all these processors you're using, all these are just tools. They're just tools, Ashtay. So I hope I've answered your question. ಇಲ್ಲ, ತುಂಬಾ ಸರಿಯಾಗಿ ಹೇಳಿದ್ರಿ ಮನೋಮೂರ್ತಿ ಅವರೇ. ಕಂಪೋಸಿಂಗ್ ಅಂತ ಬಂದಾಗ ಯಾವ ಸಾಫ್ಟ್ವೇರ್ ಬರೋದಿಲ್ಲ, ಅದು ನಿಮ್ಮ ಕ್ರಿಯೇಟಿವಿಟಿ, ನೀವು ಎಷ್ಟು ನೀವು ತಿಳ್ಕೊಂಡಿದ್ದೀರೋ ಅದರ ಮೇಲೆ ನಿಲ್ಲುತ್ತೆ. ನೀವು ಹೇಳ್ದಾಗೆ ಆಟೋ ಟ್ಯೂನ್ ಮಾಡ್ಕೊಂಡು ಸಿಂಗರ್ಸ್ ಎಲ್ಲ ಹಾಡ್ತಾರೆ, ನಾನು ಬಹಳಷ್ಟು ಸಲ ನೋಡಿದ್ದೀನಿ ಇಂಡಸ್ಟ್ರಿಯವನ ಅದರಿಂದ, ನಾನು ಎಲ್ಲ ಸಿಟ್ಟಿಂಗ್ ಅಲ್ಲೂ ನೋಡಿದ್ದೀನಿ, ರೆಕಾರ್ಡಿಂಗ್ ಅಲ್ಲೂ ಇದನ್ನ ಬಹಳ ನೋಡಿದ್ದೀನಿ. ಸೊ ತುಂಬಾ ಧನ್ಯವಾದ ಜಯದೇವ್ ಅವರೇ ಪ್ರಶ್ನೆ ಕೇಳಿದ್ದಕ್ಕೆ. ಈಗ ಮನೋಮೂರ್ತಿ ಅವರದೇ ಇನ್ನೊಂದು ಹಾಡನ್ನು ಕೇಳೋಣ.
ಮನಸ್ಸಿಗೆ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ. ಪ್ರಶ್ನೆ ನಿಮ್ಗೆ, ಈ ಇಂಡಿಯನ್ ಕ್ಲಾಸಿಕಲ್ ಆಮೇಲೆ ವೆಸ್ಟರ್ನ್ ಕ್ಲಾಸಿಕಲ್ ಇದೆ, ಈಗ ವೆಸ್ಟರ್ನ್ ಕ್ಲಾಸಿಕಲ್ ಅಲ್ಲಿ ಇರುವ ಹಾರ್ಮೋನಿ ಮತ್ತು ಡ್ರಾಮಾ ಇಂಡಿಯನ್ ಕ್ಲಾಸಿಕಲ್ ಅಲ್ಲಿ ಇಲ್ಲ, ಹೌದಾ? ನಿಮಗೆ ಏನ್ ಅನ್ಸುತ್ತೆ? ಕರೆಕ್ಟ್, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ಯೂರ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ಡಸ್ ನಾಟ್ ಹ್ಯಾವ್ ಕಾನ್ಸೆಪ್ಟ್ ಆಫ್ ವರ್ಟಿಕಲ್ ಸ್ಟ್ರಕ್ಚರ್. ಇಟ್ಸ್ ಮೋರ್ ಮೆಲೋಡಿ ಬೇಸ್ ಅಂತೀರಾ ನೀವು? Yeah, it's only melody. It is only melody. It's only melody, ashte. And the supporting instruments are there, like, they're just kind of going along with the melody. But they're not really doing anything, you know, harmony. There's no concept of that. Harmony illa adalli. Pure classical musically, there's no concept like that. So, hagadre obba neevu music compose maduvaga, iga ಕೆಲವೊಂದು ಸಿಚುವೇಶನ್ ಇರುತ್ತೆ, ಅಲ್ಲಿ ಬರೀ ಇಂಡಿಯನ್ ಕ್ಲಾಸಿಕಲ್ ಬೇಕಾಗುತ್ತೆ ನಿಮಗೆ, ಕೆಲವೊಂದು ಸಿಚುವೇಶನ್ ಅಲ್ಲಿ ಎರಡು ಬೇಕಾಗುತ್ತೆ. ಅದನ್ನ ಹೇಗೆ ಡಿಸೈಡ್ ಮಾಡ್ತೀರಾ ನೀವು, ಇದರಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು, ಇದರಲ್ಲಿ ಯಾವ್ದು ಮಾಡಬೇಕು ಅಂತ? ಅದು ಇಟ್ಸ್ ಇನ್ಸ್ಟ್ರೂಮೆಂಟ್ಸ್, ಯು ನೋ, ಓಕೆ, ಟಾಕಿಂಗ್ ಅಬೌಟ್ ಕ್ಲಾಸಿಕಲ್ ಮ್ಯೂಸಿಕ್ ಹಾರ್ಮೋನಿ ಇಲ್ದೇ ಇರೋದು, ಫಸ್ಟ್ ಆಫ್ ಆಲ್ ಅದು ಐ ಆಮ್ ಟಾಕಿಂಗ್ ಅಬೌಟ್ ಪ್ಯೂರ್ ಕ್ಲಾಸಿಕಲ್ ಮ್ಯೂಸಿಕ್. ಬಟ್ ಯು ನಾವು ಫಿಲ್ಮ್ಸ್ಗೆ ಅವರ್ ಯು ನೋ ಪಾಪ್ಯುಲರ್ ಮ್ಯೂಸಿಕ್ ಗೆ ನಾವು ವೆನ್ ವಿ ಮೇಕ್ ಸಾಂಗ್ಸ್, even if it's a classical song, for example, I've done many classical songs, I use harmonies, we use harmonies, I mean, but that's, you know, that is, you know, that is popular music, I mean, that's, you know, that's film music, that is not pure classical, in the sense that the melody may be classical, but now harmony is actually, okay, and yeah, instruments use maradu, it's all, once again, the requirement of, what is song situation, you know, what type of song is it? For example, Nandu, in the Savana Deerga Sandhi, there's a song called, you know, Kolala Dena, you know, that Shreya Ghoshal or Hadidu. Adalli, it was a classical song and she was going to sing it and the director told me, you know, lyrics pandalila, of course. Songali, it's going to be about Krishna and this thing. So obviously, when you say Krishna, you think of flute.
and jothege you go with veene and tabla and all those things, it becomes easy. So it all depends on situation. Mail depend aate. Only, I mean, if a director is able to describe situation properly to you, you know, like in anything, it only input kotre, only output barate. ತುಂಬಾ ಧನ್ಯವಾದ. ಇನ್ನೊಬ್ರು ನಿಮ್ಮನ್ನ ಮಾತಾಡ್ಸಕ್ ಆಯ್ತಾ ಇದ್ದಾರೆ ಇಲ್ಲಿ. ನಮಸ್ಕಾರ ಮನಮೂರ್ತಿ ಅವರೇ. ನಮಸ್ತೆ. ನಮಸ್ತೆ. ನಾನು ನಿಮ್ ತರ ಬೆಂಗಳೂರು. ನಾರ್ಮಲಿ ನಾನು ಎಲ್ಲೂ ಹೇಳಲ್ಲ ನಾನು ಬೆಂಗಳೂರು ಅಂತ. ಇವತ್ತು ನೀವೆಲ್ಲರೂ ಹೇಳ್ತೀರಾ ಅದಕ್ಕೆ ಹೇಳಿದೆ ನಾನು. ಯಾಕೆ ಹೇಳಲ್ಲ? ನನ್ನ ಪ್ರಶ್ನೆ ವೆರಿ ಸಿಂಪಲ್. ನೀವು ಕನ್ನಡ ಹಾಡನ್ನ ಕಂಪೋಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಅಟ್ ದ ಎಂಡ್ ಆಫ್ ದ ಡೇ ಈ ಕನ್ನಡ ಹಾಡು ಹಾಡ್ಬೇಕು ಅಂದ್ರೆ ಕನ್ನಡ ಭಾವನೆ ಇರುವಂತವ್ರನ್ನ ಸಿಂಗರ್ಸ್ ನ ನಾರ್ಮಲಿ ಹುಡುಕ್ತಾರೆ. ಬಟ್ ನೀವು ಮೋಸ್ಟ್ ಆಫ್ ದ ಸಾಂಗ್ಸ್ ಈ ಗುಡ್ ಸಿಂಗರ್ಸ್ ಲೈಕ್ ಶ್ರೇಯಾ ಘೋಷಾಲ್, ಸೋನು ನಿಗಮ್ ಇವರೆಲ್ಲ ಹಾಡ್ತಾರೆ. ಡ್ಯೂ ಯು ಥಿಂಕ್ ವಿಲ್ ದೇ ಗಿವ್ ದ ಸೇಮ್ ಔಟ್ಪುಟ್ ಕಂಪೇರ್ಟಿವ್ಲಿ ಇಫ್ ಕನ್ನಡದವರು ಆ ಭಾವನೆಯಿಂದ ಹಾಡಿದ್ರೆ ಅಷ್ಟೇ ಬರತ್ತೆ ಅಂತ? ಐ ಡೋಂಟ್ ನೋ, ಅದು ಹೇಳೋ ಕಾಲ ಅದು ಆಕ್ಚುಲಿ ಆದಾಗ್ಲೂ. ಬಟ್ ಎನಿವೇ, ಫಸ್ಟ್ ಆಫ್ ಆಲ್ ನಾನು ಕಂಪೋಸ್ ಮಾಡಿದಾಗ ಐ ಆಮ್ ನಾಟ್ ಥಿಂಕಿಂಗ್ ಹಿಂದಿ ಕನ್ನಡ. ಕಂಪೋಸಿಷನ್ ಇಸ್ ಜಸ್ಟ್ ಅ ಮ್ಯೂಸಿಕಲ್ ಲೈನ್ ನೀವು ಕಂಪೋಸ್ ಮಾಡ್ತಿರೋದು. ಐ ಡೋಂಟ್ ಹ್ಯಾವ್ ಎನಿ ಸಿಂಗರ್ ಇನ್ ಮೈಂಡ್, ಯಾವ ಲ್ಯಾಂಗ್ವೇಜು ಮನಸ್ಸಲ್ಲಿಲ್ಲ ಕಂಪೋಸಿಂಗ್. ಅಂಡ್ ಇದು ವೆದರ್ ಟು ಯೂಸ್ ಸೋನು ನಿಗಮ್ ಅವ್ರ ಶ್ರೇಯಾ ಘೋಷಾಲ್ ಅವರ್ ನಾಟ್, ಅದು ಮುಂಚೆನೆ ಐ ವಿಲ್ ಹ್ಯಾವ್ ಒನ್ ಸಮ್ ರಿಕ್ವೈರ್ಮೆಂಟ್ಸ್ ಐ ವುಡ್ ಹ್ಯಾವ್ ಗಾಟ್ ಫ್ರಮ್ ದ ಫಿಲ್ಮ್ ಮೇಕರ್ಸ್. ನಮ್ಗೆ ಈ ಸಾಂಗ್, ಲೆಟ್ಸ್ ಸೇ ದೇರ್ ಆರ್ 5 ಸಾಂಗ್ಸ್, ಇದರಲ್ಲಿ ನಮ್ಗೆ ಒಂದು ಸೋನು ನಿಗಮ್ ಸಾಂಗ್ ಬೇಕು, ಒಂದು ಶ್ರೇಯಾ ಘೋಷಾಲ್ ಸಾಂಗ್ ಬೇಕು. ದೇ ಸೇ ಅಂಡ್ ದಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ in market value ashte, it's nothing else. Go to market value, there the singers, there are many good singers everywhere, there are many good singers everywhere. Nam Karnataka dallo idare, and of course in Mumbai also, but commercial, yourella producers, so they're looking at commercial viability also. So when they finish an album and they have to give it to an audio label, a record label, avaru the first thing they ask is, believe it or not, when you go to talk to an audio label for a, you know, for some album, you know, this is a music album, first thing they ask you is star yaro movie nalli, they want to know who the hero is, okay? Then they will ask you, okay, music director yaar hadidare, Sonu Nigam idara, Shreya Ghoshal idara. This is the basic set of questions they ask. So producers, so they go by that, they go by that rule. And actually, if you look at my songs, roughly half the songs, you know, maybe even less, are Mumbai outside singers. There are a lot of local singers. And in fact, everybody says niv yavlo Sonu Nigam use martira, go listen to Savarna Dirghasandhi. There's not a single Sonu Nigam song. Yakandre that type of song was not there in the film. So it depends. It depends on the situation. It depends on that. And of course, early days, America, there's no Sonu Nigam. All this happened because of Mungaru Male. And Mungaru Male, in Shuru Madak Munchene, the team had said, "Idal namge ella fresh agirbeku. Everything has to be fresh. Adike navu, we will use different singers. Ivaga namge same beda." And that was a requirement. That's why adalli one song bitra Hemant or Hadrodu mikkiri ellarunu they are not from Kannada, not Kannada singers, Mumbai singers. So I don't know if I've answered your question or not. No, I think you have answered. It's not the concern. The thing is, but I'll tell you one thing. I have listened to Shreya Ghoshal saying that you are one of the best music directors. Because I know that your professionalism has basically taken beyond other things for her. I have seen her interviews and she has told many times, I like her, that's not a problem. Everybody is good, I know that. But one thing people should know, I should say something. Of course, Namalu, but see, the great singers, they are very professional. They take their work very, very, very seriously. ಅಲ್ಲಿ ಕೂತ್ಕೊಂಡು ರೆಕಾರ್ಡಿಂಗ್ ಅಲ್ಲಿ ದೇ ಫರ್ಗೆಟ್ ಅಬೌಟ್ ಆಲ್ ದ ಸ್ಟಾರ್ ವ್ಯಾಲ್ಯೂ ಅಂಡ್ ಎವ್ರಿಥಿಂಗ್ ಇಸ್ ಔಟ್ ಯು ಥ್ರೋ ಇಟ್ ಔಟ್ ದ ವಿಂಡೋ ಔಟ್ ದ ಡೋರ್
you become, you're very professional and you're very dedicated to your profession, you know, and you haadodu, you take care of your voice, neevu you know, practice on riyaz martira every day like that atara. And when you're in the studio recording, you're a singer. You're a singer like anybody, any upcoming singer. For me, when I produce a song, when I compose a song, that's my first song in my career. You know, that's how I think. Hang madire, then you grow. But the, unfortunately, again, I attend in some, there are many good singers who are coming up in our Karnataka, which is very, I'm happy about. But people, you know, reality, they take some things for granted. The reality show only, they want to become a star even before they have become a singer. You know, the reality shows have become something about producing stars. And they become popular because people have seen them on TV and all nodirtare alli, so they get a lot of concerts all hogi, you know, perform martare. But unfortunately, our time mugiyate. It will last for one or two years. Our time mugiyate. Amele, you know, what do you have? Nimdi enide uliyate. Janarige to remember you, you know, to remember the music you've done. Nothing. So all the big singers have become stars by becoming great singers first, and then they become stars, but not ulta. ಸರಿಯಾಗಿ ಹೇಳಿದ್ರೆ ಮನೋಮೂರ್ತಿಯವರು, ಯು ಹ್ಯಾವ್ ಟು ಬಿಕಮ್ ಅ ಸಿಂಗರ್ ಫಸ್ಟ್, ಆಮೇಲೆ ನೀವು ಸ್ಟಾರ್ ಆಗ್ತೀರಾ. ಉಲ್ಟಾ ಆಗೋಕ್ ಸಾಧ್ಯ ಇಲ್ಲ. ಅದೇ ನೀವು ಈಗ ಹೇಳ್ತಾ ಇದ್ದ ಒಂದು ಇದರಲ್ಲಿ ನಿಮ್ಗೆ ಹೇಳಿದ್ರಿ, ನಮ್ಗೆ ಪ್ರೊಡ್ಯೂಸರ್ ಕಡೆಯಿಂದಾನೆ ಮುಂಚೆ ಎಲ್ಲಾ ರಿಕ್ವೈರ್ಮೆಂಟ್ ಬರುತ್ತೆ, ಇದೇ ಸಿಂಗರ್ ಬೇಕು, ಈ ತರನೇ ಇಷ್ಟು ಹಾಡಿಸ್ಬೇಕು ಅಲ್ಲ. ಆದ್ರೆ ಏನಾಗುತ್ತೆ ಮನೋಮೂರ್ತಿ ಅವರೇ, ಈಗ ನೀವು ಒಂದೇನೋ ಕಂಪೋಸಿಷನ್ ಮಾಡ್ತಾ ಇರ್ತೀರಾ, ಒಬ್ಬ ಸಿಂಗರ್ಗೆ ಅವನದೇ ಆದ ಒಂದು ಪಿಚ್ ಇರುತ್ತೆ, ಅವನದೇ ಆದ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅದನ್ನು ಎಲ್ಲರೂ ಮೊಹಮ್ಮದ್ ರಫಿ ಆಗೋಕ್ ಸಾಧ್ಯ ಇಲ್ಲ, ಅಥವಾ ಎಲ್ಲರೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗೋದಿಲ್ಲ. ಹಾಗಾಗಿ ನೀವು ಯಾವುದೋ ಒಂದು ಟ್ಯೂನ್ ಅನ್ನ ಕಂಪೋಸ್ ಮಾಡ್ತಾ ಇರ್ತೀರಾ, ಅದು ಈ ಸಿಂಗರ್ ಪಿಚ್ ಅಲ್ಲಿ ಸಿಂಗರ್ ಲಿಮಿಟೇಷನ್ಸ್ ಅಲ್ಲಿ ಇಲ್ಲ ಅಂತ ನಿಮಗೆ ಅನಿಸಿದಾಗ ಏನ್ ಮಾಡ್ತೀರಾ? ಅದು ನಿಮಗೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಆಗುತ್ತೆ ಅದು, ಬಟ್ ಅದನ್ನ ಕೊಡಕ್ ಆಗೋದಿಲ್ಲ ನಿಮ್ಗೆ, ಅವಾಗ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದನ್ನ? ಓ, ದಟ್ಸ್ ಎ ವೆರಿ ಗುಡ್ ಕ್ವೆಶ್ಚನ್ ಆಕ್ಚುಲಿ. ಇಟ್ಸ್ ಎ ವೆರಿ ಆಪ್ಟ್ ಥಿಂಗ್ ಬಿಕಾಸ್ ಯು ನೋ, ಇಟ್ಸ್ ಯು ಆಲ್ವೇಸ್ ಹ್ಯಾವ್ ಟು ಕೀಪ್, ಫಸ್ಟ್ ಆಫ್ ಆಲ್ ಯು ನೋ, ಫೀಮೇಲ್ ಸಿಂಗರ್. Even if there's a female voice in a song, I don't like to go above D, for example. D in maximum hodunu, I will go to, you know, D sharp, E flat, E ashte. Adukina jaasti hog sadhive illa. Okay. And you know, most of them in the male singers can go up to F comfortably. And some singers, if you have, you know, can go even higher up to G and G sharp. ಆತರ ಲೈಕ್ ಸೋನು ನಿಗಮ್, ಶಂಕರ್ ಮಹಾದೇವನ್ ಅವರು ಈ ತರ. ಬಟ್ ನಿಮ್ಗೆ ಮುಂಚೆನೆ ಗೊತ್ತಿದ್ರೆ ದಟ್ ಯು ಹ್ಯಾವ್ ಸಮ್ ಐಡಿಯಾ ದಟ್ ಅಫ್ಕೋರ್ಸ್ ಯು ವಿಲ್ ಆಲ್ವೇಸ್ ನೋ ವೆದರ್ ಇಟ್ಸ್ ಅ ಫೀಮೇಲ್ ಇಸ್ ದೇರ್ ಇನ್ ದ ಸಾಂಗ್ ಆರ್ ನಾಟ್, ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ. ಅಂಡ್ ಇನ್ನು ಮೇಲ್ ಸಿಂಗರ್ಸ್ಗೆ ತುಂಬಾ ಲೋ ಹೋಗೋಕ್ಕೂ ಆಗೋಲ್ಲ. ಓಕೆ, ದಟ್ ಆಲ್ಸೋ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸೊ ಯು ಆಲ್ರೆಡಿ ಹ್ಯಾವ್ ಅ ರೇಂಜ್ ಡಿಫೈನ್ಡ್, ಅಂಡ್ ಇಫ್ ಯು ನೋ ಕೈಂಡ್ ಆಫ್ ಇನ್ ಅಡ್ವಾನ್ಸ್. For example, if you know ahead of time that you're using Sonu Nigam or Shankar Mahadevan in this song, nimu gottu neevu elli varugu hobodu anta. Okay, so that is always, you have to keep that in mind. And then it's always safe to be in the range where anybody can sing it. Nanu adanna nimge ontara handicap adanga agudilva, nan ide ishtralle compose madbeku ivaga nanage idinda mele hogak sadhya illa kelage hogak sadhya illa anta. Most 99% of all songs in this world are in that range, in the mid-range. Because that human voice, irode aa range alli. A human voice is in that range. You know, it's just that some, you know, voices, the dynamics, they sound higher than other voices. And the same note hadidre, if Shankar Mahadevan sings one note and somebody else sings the same note, that somebody else's will sound lower, even though it is the exact same note. Or if you know, Sukhvinder Singh or, you know, Dalai Mandi Yur, if they sing a note, it'll sound very high. Exact same note, you heard it, right? It'll be different. It'll be lower. So. ತುಂಬಾ ಚೆನ್ನಾಗಿ ವಿವರಿಸಿದ್ರಿ ನಮ್ಗೆ. ಈಗ ಮನೋಮೂರ್ತಿ ಅವರ ಇನ್ನೊಂದು ಹಾಡು ಕೇಳಿಕೊಂಡು ಸಂವಾದ ಮುಂದುವರಿಸೋಣ. Oh, oh, oh.
ಅದೇ ಬಾನು ಇನಯ ನಾನೂತನ ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ ಅದೇ ಭೂಮಿ ಅದೇ ಬಾನು ಇನಯ ನಾನು ತನ ಉದಯ ಕಿರಣ ಸೆಳೆದಾಗ ಹೂವಹನಿಯು ಹೊಳೆದಾಗ ಋತುವಿನ ಬಂಧನ ಮಾಯಗಾತೆ ಕಾಲನ ನಿಮ್ಮ ಕೈಯಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀರಾ ಕಾಲನಲ್ಲರಿ ನಿಮ್ಮ ಪ್ರೀತಿನ ನನ್ನ ಹೃದಯದಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀನಿ ಹ್ಮ್ ಪ್ರೀತಿನೂ ಒಂಥರ ಮಾಯೇನೆ ಅದು ಜೀವನ ಪೂರ್ತಿ ಯೌವನ ಇರೋ ಹಾಗೆ ನೋಡ್ಕೊಳ್ಳೋ ಮಾಯೆ ಕನಸಿನ ನೂರು ಎಳೆಯಿಂದ ನೇಯುವಾಗೂಡು ಸಂಬಂಧ ನಲುಮೆಯ ಬಂಧನ ತಿರುವು ಈ ಪಯಣ ನೂತನ ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ ವೇಣು ಮಧುರೈ ಬಂಧನ ಅದೇ ಭೂಮಿ ಅದೇ ಬಾನು ಇನಯ ನಾನು ತನ ಲಾ ವೆಲ್ಕಮ್ ಬ್ಯಾಕ್. ಮನೋಮೂರ್ತಿ ಅವರನ್ನ ಮಾತಾಡ್ಸೋಕೆ ಇನ್ನೊಬ್ರು ಕಾಯ್ತಾ ಇದ್ದಾರೆ, ಬನ್ನಿ ಯಾರಂತ ನೋಡೋಣ. ನಮಸ್ಕಾರ ಮನೋಮೂರ್ತಿ ಅವರು, ನಿಮ್ ಜೊತೆಲಿ ಮಾತಾಡ್ತಿದ್ದೀನಿ ಅಂತ ಅವೇರ್ನೆಸ್ ನನಗೆ ತುಂಬಾ ಹ್ಯಾಪಿನೆಸ್ ಕೊಟ್ಟಿದೆ. ತುಂಬಾ ಥ್ಯಾಂಕ್ಸ್ ಫಾರ್ ಟೇಕಿಂಗ್ ದ ಟೈಮ್ ಟು ಟಾಕ್ ಟು ಅಸ್. ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ನನಗೆ ಮುಂಗಾರು ಮಳೆ ಹಾಡಂತೂ ನಮ್ಗೆ ತುಂಬಾನೇ ಇಷ್ಟ. ದೋಸ್ ಸಾಂಗ್ಸ್, ದೋಸ್ ದಟ್ ಮ್ಯೂಸಿಕ್ ಹ್ಯಾಸ್ ರಿಯಲಿ ಟಚ್ಡ್ ಅವರ್ ಹಾರ್ಟ್ಸ್. ಥ್ಯಾಂಕ್ಸ್ ಫಾರ್ ದೋಸ್ ಗ್ರೇಟ್ ಮ್ಯೂಸಿಕ್. ನನಗೊಂದು ಪ್ರಶ್ನೆ ಇತ್ತು, ಅದನ್ನ ಆಗ್ಲೇ ಸೌಮ್ಯ ಅವ್ರು ಕೇಳ್ಬಿಟ್ರು. ಬಿಕಾಸ್ ಐ ಆಲ್ವೇಸ್ ವಂಡರ್ಡ್, ಇದು ಮ್ಯೂಸಿಕ್ ಪೂರ ಕಂಪ್ಲೀಟ್ ಆದಾಗ ನಾವು ಕೇಳ್ತೀವಿ, ಅದ್ರಿಗಿನ್ನ ಮೊದ್ಲು ವಾಟ್ ಆಲ್ ಸ್ಟೆಪ್ಸ್ ಇಟ್ ಗೋಸ್ ಥ್ರೂ, ಹೆಂಗ್ ಅದು ಫಾರ್ಮ್ ಆಗುತ್ತೆ, ಹೆಂಗ್ ಡಿರೆಕ್ಷನ್ ಚೇಂಜ್ ಆಗುತ್ತೆ ಅಂತ ಐ ಆಲ್ವೇಸ್ ವಂಡರ್ಡ್. ಬಟ್ ಯು ಗೇವ್ ಅ ಪ್ರಿಟಿ ಗುಡ್ ಡಿಸ್ಕ್ರಿಪ್ಟ್ ಡಿಸ್ಕ್ರೈಬ್ಡ್ ಇಟ್ ಪ್ರಿಟಿ ವೆಲ್, ಥ್ಯಾಂಕ್ ಯು ಫಾರ್ ದಟ್.
ನಂಗೆ ಇನ್ನೊಂದು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್, ಅಂಡ್ ಯು ಮೇ ಹ್ಯಾವ್ ಆಲ್ರೆಡಿ ಕನ್ಸಿಡರ್ಡ್ ದಿಸ್ ಬಿಫೋರ್, ನೀವು ನಿಮ್ದು ವಿಸ್ಡಮ್ ನ ಶೇರ್ ಮಾಡೋದಿಕ್ಕೆ ಹ್ಯಾವ್ ಯು ಎವರ್ ಕನ್ಸಿಡರ್ಡ್ ಗಿವಿಂಗ್ ಲೆಸನ್ಸ್ ಟು ಎನಿಬಡಿ? You know, other people have asked me that. I am the worst teacher that you can find. I'm really the worst teacher, Nijwalu. But yeah, I mean, at some point, I would like to get people who can help me share the knowledge that I have. People who can help me out in teaching. Although that I do have in mind, definitely. And I will definitely get to that. One day, sooner or later, hopefully sooner. Yeah, we'll be eagerly waiting for that. We are in the line. Sure, welcome. I am also waiting. Thank you very much. ತುಂಬಾ ತುಂಬಾ ಧನ್ಯವಾದ ಸ್ಮೃತಿ ಅವರೇ. ಮನೋಮೂರ್ತಿ ಅವರೇ, ನೀವು ಕಾರ್ಕಾರಿಂದಾನೇ ಕನ್ನಡ ಇಂಡಸ್ಟ್ರಿಲಿ ತುಂಬಾ ಒಂದು ಸಂಚಲನ ಮೂಡಿಸಿದಂತ ಹಾಡದು. ಆದ್ರೂ ಮನೋಮೂರ್ತಿ ಮನೆ ಮಾತಾಗೋಕೆ ಮುಂಗಾರು ಮಳೆವರೆಗೂ ಕಾಯ್ಬೇಕಾಯ್ತಾ? ಐ ಡೋಂಟ್ ನೋ ದ ರಿಯಲ್ ಆನ್ಸರ್, ಬಟ್ ನಂಗೆ ಏನಂದ್ರೆ ನಂಗನ್ಸತ್ತೆ ಸಿಕ್ಸ್ಟೀಸ್ people would want to know yaru and the music composer yaru. When they hear a song, they only want to know who the music composer is. I'm interested too, but I think there was a period of time where that kind of went away, and they don't really care. They hear good songs, they hear good music, and they watch a good film, they're happy with that. Actually, it didn't really get into the limelight. And I'm not talking from the audience perspective. Audience always wants to know, but I'm talking about the media. ಇದೆಲ್ಲ ಮೀಡಿಯಾ, ದ ಮೀಡಿಯಾ ಇಸ್ ದ ಒನ್ ದಟ್ಸ್ ಕಂಟ್ರೋಲಿಂಗ್ ಎವ್ರಿಥಿಂಗ್. ಅಂಡ್ ಸೋ ಮುಂಗಾರು ಮಳೆ ಆದ್ಮೇಲೆ ಇಟ್ಸ್ ಬೇಸಿಕಲಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಯು ಕ್ಯಾನ್ ಬಿಲೀವ್ ಇಟ್ ಆರ್ ನಾಟ್, ಇಟ್ ಇಸ್ ಆಲ್ ಅಬೌಟ್ ರೇಟಿಂಗ್ಸ್, ಇಟ್ಸ್ ಆಲ್ ಅಬೌಟ್ TRP. ವೆನ್ ಮುಂಗಾರು ಮಳೆ ಇಸ್ ದ ಇನ್ ಥಿಂಗ್, ವೆನ್ ಇಟ್ ಇಸ್ ಬಿಕಮ್ ಎ ಹಿಟ್, ವೆದರ್ ಇಟ್ಸ್ ದ ಮೂವಿ ಆರ್ ದ ಮ್ಯೂಸಿಕ್ ಆರ್ ವಾಟ್ ಎವರ್, ಹಿಟ್ ಆದಾಗ ದೇ ವಾಂಟ್ ಟು ಕ್ಯಾಪಿಟಲೈಸ್ ಆನ್ ಇಟ್. ಸೋ ಅದು ಮಾಡೋಕೆ ದೇ ವಿಲ್ ಯೂಸ್ ವಾಟ್ ಎವರ್ ಟೂಲ್ಸ್ ದೇ ಗೆಟ್, ವೆದರ್ ಇಟ್ ಇಸ್ Yograj Bhatt or Jayant Kaikini or Monomuthi or Ganesh or Pooja Gandhi, they will use that as a tool to bring it out. That's how that happens. It's all driven by the media. That's my theory. Okay. Obviously, media is not ishtavala na helodu, but that's my theory. Andre mangaru male ginta munche media backing ashtu irlila antara? Yeah, I mean, I think so. Yeah, to there was nothing making so much noise. Even though America became a very big hit and Nana Pite Hudgi Amruta Dhare Ivella, but still it was not something that was kind of different. Mungar Manali, everybody blames me for bringing Mumbai singers, and I take the blame for that. Of course, there's no problem. But all of a sudden the market value increased. All of a sudden, the exposure increased. That's what happened. And the reach of the media, regardless of the reach of the creation, the creation had its own reach. The film, the music, everything, the dialogues, it had its own reach everywhere. But now the media was able to reach it and they get more revenue. They're able to do more monetization. They make early, you will not believe how many radio stations have come up because of Mungaru Male. How many FM stations have come up, So, I think that's what. ಮುಂಗಾರು ಮಳೆ ಆದ್ಮೇಲೆ ಇಟ್ ಓಪನ್ ಅ ನ್ಯೂ ಹೊರೈಸನ್ ಫಾರ್ ಮನಿ ಸಿಂಗ್ಸ್. ಅಂದ್ರೆ ಕಮರ್ಷಿಯಲಿ ಕೂಡ ಮಾರ್ಕೆಟ್ ಎಷ್ಟು ಓಪನ್ ಆಗಿದೆ ಅಂದ್ರೆ ಮ್ಯೂಸಿಕ್ ಸೆಲ್ಲಿಂಗ್ ಹ್ಯಾಸ್ ಆಲ್ಸೋ ಬಿಕಮ್ ಅ ಬಿಗ್ ಇದು. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಇನ್ನೊಬ್ರು ಮಾತಾಡಕ್ ಆಯ್ತಾ ಇದ್ದಾರೆ ನಿಮ್ ಜೊತೆ, ವಿಜಯರಾಘವ್. ನಮಸ್ಕಾರ. ಕನ್ನಡ ಫಿಲ್ಮ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದ ಮನಮೂರ್ತಿಗೆ ನಮಸ್ಕಾರ. ಸರ್, ಒಬ್ರು ಲಿರಿಕ್ಸಿಸ್ಟ್ ಗೆ ಮ್ಯೂಸಿಕ್ ಡೈರೆಕ್ಟರ್ ನ ಮಾತಾಡ್ಸೋದು ಅಂದ್ರೆ ಅದೊಂಥರ ಅದೃಷ್ಟ ಅಂತ ಹೇಳ್ಬೇಕು. ಸೊ ನಾನು ಅದು ಲಿರಿಕ್ಸಿಸ್ಟ್ ಅಂತ ನನ್ನ ಹೇಳ್ಕೊಡಲ್ಲ, ಬಟ್ ಒಂದು ಮೂರು ಕನ್ನಡ ಚಿತ್ರರಂಗಕ್ಕೆ ಸಾಹಿತ್ಯ ಬರೆದಿದ್ದೀನಿ. ಸೊ ವೆರಿ ಥ್ಯಾಂಕ್ ಯು ನವೀನ್ ಸುನಾಗ್ ಅವ್ರೆ ಮನಮೂರ್ತಿ ಹತ್ರ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ಕೆ.
ಸರ್, ನಂದು ತುಂಬಾ ಚಿಕ್ಕ ಚಿಕ್ಕ ಮೂರ್ ಕ್ವಶನ್ ಇದೆ, ಬಟ್ ಬಿಟ್ರೆ ನಾನು 1 hour ಕ್ವಶನ್ಸ್ ಕೇಳ್ತೀನಿ. ಬಟ್ ಈಗ ಸರ್, ನೀವು ಮ್ಯೂಸಿಕ್ ಕಾಂಪೋಸ್ ಮಾಡ್ಬೇಕಾದ್ರೆ ಲಿರಿಕ್ಸ್ ನಿಮ್ ಲಿರಿಕ್ಸ್ ಎಷ್ಟು ನಿಮ್ ಜೊತೆನೆ ಇರ್ಬೇಕು ಅಂತ ನೀವು ಇದ್ ಮಾಡ್ತೀರಾ? ಮೇ ಬಿ ಸ್ವಲ್ಪ ನಾನಾದ್ರೂ ಚೇಸ್ ಇರ್ಬೇಕಾದ್ರೆ, ಅಥವಾ ಲಿರಿಕ್ಸ್ ಬರ್ಕೊಟ್ಟು ಅಥವಾ ಕಾಂಪೋಸ್ ಮಾಡಿದ್ಮೇಲೆ ಲಿರಿಕ್ಸ್ ಬರೆಯೋದು ಆ ತರನು ಮಾಡಬಹುದಾ? Okay, Ivaga, in the most of the time, in the 99% of the time, maybe 95% of the time, my Yavaglu, my lyricist wants the tune. And so, on the tune selection, the director on the tune select. Okay? Tune, so composition, then I'm a lyricist too, adike lyrics baritare. Which of course you have to be conscious. That's one of the other things. You compose madavaga, you have to keep in mind the composition has to be such that it's lyric bariyodo will make it sound good. Sound will come nice. I mean, you don't want things very crowded space here. Before you have to give in a space for lyrics and that makes the overall okay song sound good. Again, in the space kotre the arrangements will sound good. The singer will sound good, you know, space it up. And the lyricist will be able to do a fabulous job of writing lyrics. For some songs, it ulta, and the munche lyrics barate, adu usually it is for you have a well-known song, Sahidya Tondo, adunna bere tune maadbeku andre adak barate. The best example of that is Yav Mohana Murali from America. ಅದಕ್ಕೆ ನಾ ಹೇಳಿಕ್ ಚಂದ್ರಶೇಖರ್ ನನಗೆ ಗೇ ದಿಸ್ ಪೋಯಮ್ ಇಸ್ ಇಟ್ಸ್ ಅ ಫೇಮಸ್ ಪೋಯಮ್ ಆಗ್ಲೇ ಒಂದು ಫೇಮಸ್ ಕಾಂಪೋಸಿಷನ್ ಆಗಿದೆ ಐ ವಾಂಟ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಸೊ ದೇರ್ ಆರ್ ಸಮ್ ಟ್ಯೂನ್ಸ್ ಲೈಕ್ ದಟ್ ನನ್ನಲ್ಲೂ ಇದೆ ಸೊ ಇನ್ ಬೋತ್ ಆಫ್ ದೆಮ್ ಬಟ್ ಲಿರಿಸಿಸ್ ನಿಮ್ ಜೊತೆ ಇರಬೇಕಾಗಿಲ್ಲ ನೋ ಅಂಡ್ ದೇ ನೆವರ್ ಆರ್ ದೇರ್ ಹಿಂದಿನ ಕಾಲದಲ್ಲಿ ಇರ್ತಿದ್ರು ಲಾಟ್ ಐ ನೋ ದಟ್ ಅಲ್ಲಿರ್ತಿದ್ರು ಯಾಕೆಂದ್ರೆ ಅವಾಗ ಐ ಮೀನ್ ದಟ್ ಡೇ ಇಟ್ಸ್ ಆಲ್ ಅಗೇನ್ ದ ಟೆಕ್ನಾಲಜಿ ಇವಾಗ ಯು ಕ್ಯಾನ್ ಡೂ ಅ ಟ್ಯೂನ್ ಯು ಕ್ಯಾನ್ ಕಂಪೋಸ್ ಅ ಟ್ಯೂನ್ ಯು ಕ್ಯಾನ್ ಸೆಂಡ್ ಇಟ್ ಟು ಡೈರೆಕ್ಟರ್ ಬೈ ಎಂ ಪಿ 3 ಅಂಡ್ ಐ ಕ್ಯಾನ್ ಸೆಂಡ್ ಇಟ್ ಟು ದಿ ಲಿರಿಸಿಸ್ಟ್ ಬೈ ಎಂ ಪಿ 3 ಟು ರೈಟ್ ದಿ ಲಿರಿಕ್ಸ್ ಅಂಡ್ ಹಿ ಕ್ಯಾನ್ ಸ್ಕ್ಯಾನ್ ದಿ ಲಿರಿಕ್ಸ್ ಅಂಡ್ ಸೆಂಡ್ ಮೀ ಅ ಪಿ ಡಿ ಎಫ್ ಫೈಲ್ ಸೊ ಇನ್ ದೋಸ್ ಡೇಸ್ ದೇ ವಾಸ್ ನಥಿಂಗ್ ಏನೂ ಇರಲಿಲ್ಲ ಆ ತರ ದೇ ವಾಸ್ ನಥಿಂಗ್ ಲೈಕ್ ದಟ್ ಸೊ ದಟ್ಸ್ ವೈ ಸರ್ ನಾನು ಮೂರು ಚಿತ್ರಗಳಿಗೆ ಹೇಳಿ ಹೇಳಿ ಪ್ರತಿಮಾ ಇನ್ನು ಮೂರು ಚಿತ್ರಗಳಿಗೆ ಬರ್ದಿದ್ದೀನಿ. ಒಂದ್ರಲ್ಲಿ ಅದೇ ನಾನಾ ಸಾಂಗ್ ಮ್ಯೂಸಿಕ್ ಕೊಟ್ರು, ಕತೆ ಕೊಟ್ರು, ಬಟ್ ನಾನು ಲಿರಿಕ್ಸ್ ಮ್ಯಾಚ್ ಮಾಡಿತ್ತು. ಇನ್ನೊಂದ್ರಲ್ಲಿ ಜಸ್ಟ್ ಮ್ಯೂಸಿಕ್, ಅದೇ ನೀವ್ ಹೇಳ್ದಂಗೆ ನಾನಾ ಇತ್ತು, ನಾನು ಇದ್ ವರ್ಡ್ಸ್ ಹಾಕ್ಬೇಕಿತ್ತು. ಇನ್ನೊಂದು ಫುಲ್ ಸ್ಟೋರಿ ಸಮ್ಮರಿ ಕೊಟ್ರು, ಫುಲ್ ಆ ಚಿತ್ರ ಲಿರಿಕ್ಸ್ ಬರ್ದೆ ಆಮೇಲೆ ಅದ್ ಕಂಪೋಸ್ ಮಾಡಿದ್ರು. ಸರ್, ನೀವು ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕಾದ್ರೆ ಯಾವತ್ತಾದ್ರೂ ನೀವು ಸಾಹಿತ್ಯನ ಬರ್ದಿದ್ದೀರಾ ಅಥವಾ ಸಾಹಿತ್ಯನ ಪ್ಯಾರಾಗ್ರಾಫ್ ಇರ್ಬೋದು ಏನಾದ್ರೂ ಚೇಂಜ್ ಮಾಡಿದೀರಾ ಸರ್? ನಾನ್ ಸಾಹಿತ್ಯ ಬರ್ದಿಲ್ಲ, ನಾಟ್ ರಿಟನ್ ಲಿರಿಕ್ಸ್ ಆರ್ ಎನಿಥಿಂಗ್, ಬಟ್ ಜಸ್ಟ್ ರೀಸೆಂಟ್ಲಿ ಐ ಡಿಡ್ ಒನ್ ಸಾಂಗ್ ವಿತ್ ಅದೇನು ರಿಲೀಸ್ ಮಾಡಿಲ್ಲ ನಾವು ವಿತ್ ಗ್ರೂಪ್ ಇನ್ ರಾಲೆ ಇನ್ ನಾರ್ತ್ ಕೇರಳ ಅಲ್ಲಿ ಕರಂಜಿ ಫೋಕ್ಸ್ ಅಂತ ಒಂದ್ ಸಾಂಗ್ ಮಾಡಿದ್ವಿ. In that, in a very simple, nan sumne I did it as a scratch, hing irbek lyrics, but I did a very short one. Adan hange itkondvi, adu bittu nanu, I don't, I'm not a poet, nan lyrics pariyalla. I've not written anything. ತುಂಬಾ ಸರಿ ಹೇಳಿದ್ರಿ ಮನುಮೂರ್ತಿ ಅವ್ರು, ಯಾಕಂದ್ರೆ ಮುಂಚೆ ನಮ್ಗೆಲ್ಲ ಗೊತ್ತಿದ್ದಂಗೆ ಹಸರತ್ ಜೈಪುರಿ ಆಗ್ಲಿ ಅಥವಾ ಬೇರೆಯವರೆಲ್ಲ ಹೋಗ್ಬಿಟ್ಟು ಶಂಕರ್ ಜೈಕಿಶನ್ ಜೊತೆ ಕುತ್ಕೊಂಡೆ ಲಿರಿಕ್ಸ್ ಬರೀತಾ ಇದ್ರು. ಅದು ಕಂಪೋಸಿಂಗ್ ಗೆ ಸರಿ ಆಗುತ್ತೋ ಇಲ್ಲೋ, ಒಂದ್ ಆ ಕಡೆ ಹೋಗುತ್ತೆ ಒಂದ್ ಈ ಕಡೆ ಹೋಗುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಲ್ಲೇ ಕೊಡ್ತಾ ಇದ್ರು. ಬಟ್ ಈಗ ಎಷ್ಟೋ ಸಲ ನಾವು ರೆಕಾರ್ಡಿಂಗ್ ಟೈಮ್ ಅಲ್ಲಿ ಅಲ್ಲಿ ಸಿಂಗರ್ಸ್ ಗೆ ಹೇಳಿ ಇದನ್ ಮಾಡ್ತೀವಿ. ಬನ್ನಿ ಈಗ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ತಯಾರಾದಂತ ಒಂದು ಒಳ್ಳೆ ಹಾಡನ್ನ ಕೇಳೋಣ.
ವೆಲ್ಕಮ್ ಬ್ಯಾಕ್. ಅರೆ ಮನುಮೂರ್ತಿ ಅವರೇ, ಒಂದು ಪ್ರಶ್ನೆ ಕೇಳಬೇಕಿತ್ತು ನಿಮ್ಗೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಆರಿಸ್ಕೊಳ್ಳೋಕೆ ಯಾವ್ದು ಕ್ರೈಟೀರಿಯಾ, ಏನು ಅದ್ರ ಬ್ಯಾನರು, ಅದ್ರ ಡೈರೆಕ್ಟರು, ಅಥವಾ ಅದ್ರ ಕಥೆನೋ ಅಥವಾ ಸಂಭಾವನೆನೋ, ಯಾವ್ದು ಮುಖ್ಯ ಆಗತ್ತೆ ನಿಮ್ಗೆ? ಮೋಸ್ಟ್ ಇಂಪಾರ್ಟೆಂಟ್ ಡೈರೆಕ್ಟರು, ನಿಮ್ಗೆ ಫಸ್ಟ್ ಟೈಮ್ ಮೀಟ್ ಮಾಡಿ ಕಮ್ಯುನಿಕೇಟ್ ಮಾಡಿದಾಗ ಅಬೌಟ್ ದ ಫಿಲ್ಮ್ and what the film is about. I mean, you have to look at director and make an assessment within the first 5 to 10 minutes, ashte. Then you know whether you were working with an intelligent filmmaker or not. Okay, if you're working with an intelligent filmmaker, saku, that is the main criteria. Because intelligent, good filmmaker, or kachada film madala. Story doesn't matter. Again, it's the story. ಅವ್ರ ಏನ್ ಮಾಡ್ತಾರೆ, ಗುಡ್ ಫಿಲ್ಮ್ ಮೇಕರ್ ವಿಲ್ ಮೇಕ್ ಅ ಗುಡ್ ಸ್ಟೋರಿ, ರೈಟ್? ಮಣಿರತ್ನಂ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ಅ ಡಬಾ ಫಿಲ್ಮ್, ರೈಟ್? ಸೊ ಆ ತರ, ಯು ನೋ, ದೇರ್ ಸೋ ಮೆನಿ ಗುಡ್ ಡೈರೆಕ್ಟರ್ಸ್, ಅದು ಗೊತ್ತಾಗ್ಬಿಡುತ್ತೆ. ಸಮ್ ಟೈಮ್ಸ್ ಇಫ್ ಅ ಡೈರೆಕ್ಟರ್ ಕಾಲ್ಸ್ ಯು ಅಂಡ್ ಸೇಸ್, ಸರ್ ನಾನು ಸೋ ಅಂಡ್ ಸೋ ನಾನು ಮೂವಿ ಮಾಡ್ತೇನೆ, ನಂಗೆ 5 ಸಾಂಗ್ ಬೇಕು, 5 ಲಿರಿಕ್ಸ್ ಬರ್ಬಿಟ್ಟಿದ್ದೀನಿ, ಬಡ್ಜೆಟ್ ಬೇಕು. ಯು ಇಮಿಡಿಯೇಟ್ಲಿ ನೋ, ಯು ಡೋಂಟ್ ನೋ ವಾಟ್ ದಿಸ್ ಇಸ್ ನಾಟ್ ಅ ಡೈರೆಕ್ಟರ್ ದಟ್ಸ್ ಪ್ರಾಬ್ಲಿ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಅ ಸೆನ್ಸಿಬಲ್ ಫಿಲ್ಮ್. ತುಂಬಾ ಖುಷಿ ಆಯ್ತು ಕೇಳಿ, ಯಾಕಂದ್ರೆ ಎಷ್ಟೊಂದ್ ಜನ ಬೇರೆ ಬೇರೆ ಕ್ರೈಟೀರಿಯಾ ಇಟ್ಕೊಂಡಿರ್ತಾರೆ, ನಿಮ್ಮ ಕ್ರೈಟೀರಿಯಾ ಕೇಳಿ ತುಂಬಾ ಖುಷಿ ಆಯ್ತು. ಇನ್ನೊಬ್ರು ಪ್ರಶ್ನೆ ಕೇಳಕ್ ಬಗ್ಗೆ ಮತ್ತು ಸಂಗೀತದ ಬಗ್ಗೆ, ಮ್ಯೂಸಿಕ್ ಕಂಪೋಸಿಂಗ್ ಬಗ್ಗೆ, ಸಿನಿಮಾ ಸಂಗೀತದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಮನುಮೂರ್ತಿ ಅವರೇ. ಹಾಗೆ ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಮೀ, ನಿಮ್ನೆಲ್ಲ ಮೀಟ್ ಮಾಡಿದ್ದವ್ರಿಗೆ. ಸೊ ಐ ಲವ್ ಯು ಕೆ, ಐ ಲವ್ ಲಂಡನ್. ಅಲ್ಲಿಗೆ ಎರಡ್ ಮೂರ್ ಸಲ ಬಂದಿದ್ದೀವಿ, ಮೈ ವೈಫ್, ಮೈ ಸೆಲ್ಫ್. ಐ ಲೈಕ್ ಟು ಡೂ ದಟ್ ಅಗೇನ್ ಸಮ್ ಡೇ. ಮೋಸ್ಟ್ ವೆಲ್ಕಮ್. ನೀವು ಇಲ್ಲಿ ಬಂದು ನಮ್ಮ ಜೊತೆ ಎಲ್ಲ ಭೇಟಿಯಾಗಿ ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ ಈ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕನ್ನಡಿಗರಿಗೂ ಹಾಗೂ BHF ರೇಡಿಯೋ ಕೇಳುಗರಿಗೂ ನಮ್ಮ ಅನಂತ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಬಂದವಳೆಂದು ಆಹಾ ಎಂಥ ಮಧುರ ಯಾತನು.